ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಕನ್ನಡದಲ್ಲಿ ಬಹುಶಃ ಇವತ್ತು ಅತ್ಯಂತ ಮಹತ್ವದ ಒಬ್ಬ ಲೇಖಕರು ಅಂತ ಗುರುತಿಸಲ್ಪಡ್ತಾ ಇದ್ದಾರೆ. ಶತಾಬ್ದಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಹೇಳಿದ ಒಂದು ಮಾತು ಏನು ಅಂತಂದರೆ, ಕಾದಂಬರಿ ಎಂಬ ಪ್ರಕಾರದಲ್ಲಿ ಮಹಾಕಾವ್ಯವನ್ನು ಬರೆದಂತಹ ಒಬ್ಬ ಶ್ರೇಷ್ಠ ಕವಿ ಡಾಕ್ಟರ್ ಭೈರಪ್ಪನವರು. ಇದು ಸತ್ಯವಾದ ಮಾತು. ಯಾಕೆಂದರೆ ಅವರ ಎಲ್ಲ ಕಾದಂಬರಿಗಳಲ್ಲೂ ಕೂಡ ಆ ಮಹಾಕಾವ್ಯದ ಒಂದು ಹರಹು ಇದೆ, ಆ ಧ್ವನಿ ಇದೆ, ಆ ಒಂದು ಪ್ರಬಂಧದ ಬಂಧ ಇದೆ. ಇದು ನಾವಿವತ್ತು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಸಂಗತಿ. ಡಾಕ್ಟರ್ ಭೈರಪ್ಪನವರು ಮೂಲತಃ ತತ್ವಶಾಸ್ತ್ರದ ವಿದ್ಯಾರ್ಥಿ, ಪ್ರಾಧ್ಯಾಪಕರಾಗಿದ್ದವರು. ಆನಂತರ ಸಾಹಿತ್ಯದ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿನ ಕೃಷಿಯನ್ನು ಮಾಡಿದರು. ಅದರಲ್ಲೂ ಕೂಡ ವಿಶೇಷವಾಗಿ ಕಾದಂಬರಿ ಅನ್ನುವ ಪ್ರಕಾರಕ್ಕೆ ತಮ್ಮನ್ನು ತೆತ್ತುಕೊಂಡವರು ಅಂತ ಹೇಳ್ಬೋದು. ಆರಂಭದ ನೀಳುಗತೆಗಳನ್ನು ಬರೆದರು. ಆಮೇಲೆ ಮುಖ್ಯವಾಗಿ ಧರ್ಮಶ್ರೀಯನ್ನೇ ತಮ್ಮ ಮೊದಲ ಕಾದಂಬರಿ ಅಂತ ಅವರು ಕರೆದುಕೊಳ್ತಾರೆ. ಭೀಮಕಾಯ ಅನ್ನುವ ಕಾದಂಬರಿಯನ್ನು ಕೂಡ ಅದಕ್ಕಿಂತ ಮೊದಲೇ ಅವರು ಎಳೆಯ ಹರೆಯದಲ್ಲಿ ಹದಿಹರೆಯದಲ್ಲೇ ಬರೆದರು. ಆನಂತರ ಇತ್ತೀಚಿನ ಕಾದಂಬರಿ ಉತ್ತರಕಾಂಡ. ಎಲ್ಲ ಕಾದಂಬರಿಗಳು ಜನಪ್ರಿಯವಾಗಿವೆ, ಮತ್ತೆ ಮತ್ತೆ ಮುದ್ರಣವಾಗ್ತಾ ಇವೆ. ವಂಶವೃಕ್ಷ ಅಂತೂ 50 ವರ್ಷಗಳನ್ನು ಪೂರೈಸಿದ ನಂತರ ಕೂಡ ಅದೇ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ಹಾಗಾಗಿ ಅವರ ಸಾಹಿತ್ಯದ ಕುರಿತ, ಹಾಗೆ ಒಟ್ಟು ಸಾಹಿತ್ಯದ ಕುರಿತ ಅವರ ದೃಷ್ಟಿ, ಧೋರಣೆ, ಪ್ರೇರಣೆ ಏನು ಅನ್ನೋದನ್ನು ಅವರ ಜೊತೆಗೆ ಮಾತಾಡಿ ನಾವು ತಿಳ್ಕೊಳ್ಳುವ. ಸರ್, ನಮಸ್ತೆ. ಈಗ ಸಂತೇಶ್ವರದಲ್ಲಿ ನೀವು ನಿಮ್ಮ ಬಾಲ್ಯವನ್ನು ಕಳೆದ್ರಿ. ನಿಮ್ಮ ಭಿತ್ತಿ ಅನ್ನುವ ಆತ್ಮಕಥೆಯಲ್ಲಿ ಈ ಬಗ್ಗೆ ಸಾಕಷ್ಟು ವಿವರಗಳಿವೆ. ಬಹುಶಃ ಅಲ್ಲಿ ಹೇಳದೇ ಇರುವಂಥ ಅನೇಕ ವಿವರಗಳು ಕೂಡ ಇರಬಹುದು. ಉದಾಹರಣೆಗೆ ನೀವು ಈಗ 80ರ ಹರೆಯವನ್ನು ದಾಟಿದ್ರಿಂದ ಸ್ವಾತಂತ್ರ್ಯದ ಪೂರ್ವದಲ್ಲೇ ಇದ್ದಂತಹ ಒಂದು ಭಾರತದ ಮತ್ತು ನಿಮ್ಮ ಸಂತೇಶ್ವರದ ಆಸ್ಪಾಸಿನ ಒಂದು ಪರಿಚಯ ನಿಮಗಿರ್ಬೋದು. ಆ ಕಾಲದ ನಿಮ್ಮ ಬಾಲ್ಯದ ಬಗ್ಗೆ ಮತ್ತು ಒಟ್ಟು ದೇಶದ ಸ್ಥಿತಿಗತಿಗೆ ನೀವು ನಿಮ್ಮ ಬಾಲ್ಯದಲ್ಲಿ ಹೇಗೆ ಸ್ಪಂದಿಸಿದ್ರಿ ಅನ್ನೋದರ ಬಗ್ಗೆ ಏನಾದರೂ ಹೇಳ್ಬೋದಾ? ನನ್ನ ಒಂದು, ನಾವು ಹಳೆ ಮೈಸೂರು ಇದಕ್ಕೆ ಸ್ಟೇಟ್ಗೆ ಸೇರಿದವರು. ಇಲ್ಲಿ ಸ್ವಾತಂತ್ರ್ಯ ಚಳವಳಿ ಅಂತ ಅನ್ನೋದು ಬೇರೆ ಕಡೆಯಲ್ಲಿ ನಡೆದಷ್ಟು ಪ್ರಖರವಾಗಿ ಇಲ್ಲಿ ನಡೆದಿಲ್ಲ. ಯಾಕೆ ಅಂತಂದರೆ ಒಂದು ಮಹಾರಾಜರ ಆಳ್ವಿಕೆ ಇತ್ತು, ಆಮೇಲೆ ಒಳ್ಳೆ ದಿವಾನರುಗಳಿದ್ದರು. ಅದರೊಳಗೂ ವಿಶ್ವೇಶ್ವರಯ್ಯನವರಂಥ ದಿವಾನರು ಇಲ್ಲಿ, ಅವರು ದಿವಾನರಾಗಿದ್ದುದೇ 6 ವರ್ಷ ಕಾಲ, ಆಮೇಲೆ ಅವರು ಚೀಫ್ ಇಂಜಿನಿಯರ್ ಆಗಿದ್ದದ್ದು ಒಂದು 6 ವರ್ಷ ಕಾಲ ಅದು ಅಥವಾ ಇನ್ನೂ ಕಡಿಮೆ ಅವಧಿಲ್ಲ. ಅಷ್ಟರೊಳಗೆ ಅವರು ಭಾಳ ಕೆಲಸ ಮಾಡಿಬಿಟ್ರು. ಅದಕ್ಕೆ ಏನು ಇನ್ನು ಮುಂದಿನ ಒಂದು 50 ವರ್ಷಕ್ಕೆ ಆಗುವಷ್ಟು ಆಲೋಚನೆಗಳನ್ನು ಮಾಡಿದ್ರು. ಅದಕ್ಕೆ ಬೇಕಾದಂಥ ಇದನ್ನು ಅಡಿಪಾಯವನ್ನು ಹಾಕಿದ್ರು. ಆನಂತರದಲ್ಲಿ ಬಂದವರು ಕೂಡ ಅವ್ರ ದಾರಿಯಲ್ಲೇ ಹೋದರು. ಮಹಾರಾಜರೂ ಬೇರೆ ಇದು ನವಾಬರು ಆ ಥರದಲ್ಲಿ ಇರಲಿಲ್ಲ. ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅಂತ ಅನ್ನೋದು ದೃಷ್ಟಿಯಿಂದಲೇ ಅವರೂ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ನಮಗೆ ಹೆಚ್ಚು ಇಲ್ಲಿ ಇದು ಆಗಲಿಲ್ಲ. ಆದರೂ ಸ್ವಾತಂತ್ರ್ಯ ಚಳವಳಿ ಇಲ್ಲೂ ನಡೀತಾ ಇತ್ತು. ನಾನು ಚಿಕ್ಕ ಹುಡುಗನಲ್ಲಿ ಇದ್ದಾಗ ಪ್ರಭಾತ್ ಫೇರಿ ಹೋಗೋದು ಇವೆಲ್ಲ ನಡೀತಾ ಇತ್ತು. ನಾನು ಹೈಸ್ಕೂಲ್ ಅಲ್ಲ, ಮಿಡ್ಲ್ ಸ್ಕೂಲ್ ಕೊನೆ ವರ್ಷದಲ್ಲಿದ್ದಾಗ, ಅಂದರೆ 8ನೇ ತರಗತಿಯಲ್ಲಿ ಇದ್ದಾಗ ನಾನು ಗೊರೂರಿನಲ್ಲಿ ಓದ್ತಾ ಇದ್ದೆ. ಅವಾಗ ಗೊರೂರಿನಲ್ಲಿ ಸಾಕಷ್ಟು ಚಳವಳಿ ಇತ್ತು. ಅಲ್ಲಿ ವಿದ್ಯಾವಂತ ಜನಗಳು ಇದ್ದರು. ಗೊರೂರು ರಾಮಸ್ವಾಮಿಯಂಗಾರರು ಕೂಡ ಇದ್ದರು. ಅದರೊಳಗೆ ನಾನು ಇದು ಪ್ರಭಾತ್ ಫೇರಿ ಇಂಥದಕ್ಕೆಲ್ಲ ಹೋಗೋದು ಇದೆಲ್ಲ ಮಾಡಿದ್ದೆ. ಒಂದು ಹೆಂಡದಲ್ಲ ಮೆರವಣಿಗೆ ಹೋಗೋದು, ಪ್ರಭಾತ್ ಫೇರಿ ಅದೇ ಮೆರವಣಿಗೆ ಹೋಗೋದು, ಅದು ಹಾಡು ಹೇಳಿಕೊಂಡು, ಅಂದರೆ ದೇಶಭಕ್ತಿ ಹಾಡುಗಳನ್ನು ಹೇಳ್ಕೊಂಡು ಹೋಗೋದು.
ಹೇಳೋದು ಪ್ರಭಾತ್ ಫೇರಿ ಫೇರಿ ಅಂದರೆ ಬೆಳಗ್ಗೆ ಎದ್ದು ಅದು ಮಾಡ್ತಾ ಇದ್ದದ್ದು ಅಂತವ. ನಾನು ಅದರಲ್ಲಿ ಭಾಗವಹಿಸಿದ್ದೆ. ಹೆಂಡದ ಲಾರಿ ಮೇಲೆ ಹತ್ತಿ ಅದನ್ನು ಮೊಡಿಯೋಕ್ಕೆ ಅಂತ ಹೋಗಿ ಅವನು ಲಾರಿನ ಮುಂದಕ್ಕೆ ತಗೊಂಡು ಹೋಗಿ ಆಮೇಲೆ ನನ್ನ ಹಿಡಿದು ಇದೆಲ್ಲ ಆಗಿತ್ತು ನನಗೆ. ಅಂದರೆ ನನಗೇನು ಪೊಲೀಸ್ನವ್ರೇನು ಹೊಡೆಯಲಿಲ್ಲ ಮಾಡಲಿಲ್ಲ. ಆಮೇಲೆ ಅಲ್ಲಿ ದೊಡ್ಡವರಿದ್ರಲ್ಲ ಅಂದರೆ ಅಲ್ಲಿ ಭಾಗವಹಿಸ್ತಾ ಇದ್ದವರು ಅವರು ನನ್ನ ನಿನ್ನ ಹುಡುಗ ನೀನು ಯಾಕೋ ಬಂದೆ ಇಲ್ಲಿ ಹಾಗೆ ಅಂತ ಅಂದು ಇಲ್ಲ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ನಾನು ವಾರನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾನ ಹೋಗ್ತೀವೋ ಇಲ್ವೋ ಅಂತ ಗದರಿಸ್ಕೊಂಡು ನಾನು ವಾಪಸ್ ಕಳಿಸ್ಬಿಟ್ರು. ಇಂಥವೆಲ್ಲ ಆಗಿದೆ. ನಾನು ಆವಾಗಿನಿಂದ ನೋಡ್ತಾ ಇದ್ದೀನಿ. ನಮ್ಮ ಮೊಟ್ಟ ಮೊದಲನೇ ಎಲೆಕ್ಷನ್ನು ಏನಾಯ್ತಲ್ಲ ಆ ಮೊಟ್ಟ ಮೊದಲನೇ ಎಲೆಕ್ಷನ್ನಲ್ಲೇ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವ ಜಾತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ ಆದ್ದರಿಂದ ಅಲ್ಲಿ ಆ ಜಾತಿಯವರನ್ನೇ ಕ್ಯಾಂಡಿಡೇಟಾಗಿ ನಿಲ್ಲಿಸಬೇಕು ಅನ್ನೋ ಲೆಕ್ಕಾಚಾರ. ಆಮೇಲೆ ವಿರೋಧ ಪಕ್ಷದವರು ಅಷ್ಟೇನೆಯ ಅವರು ಈ ಜಾತಿಯವ್ರು ನಿಲ್ಲಿಸಿದ್ದಾರೆ ನಾವು ಅದೇ ಜಾತಿಯವರನ್ನು ನಿಲ್ಲಿಸಬೇಕು. ಈ ಥರದ ಜಾತಿ ಇದು ಆಗಲೇ ಶುರುವಾಗಿ ಹೋಗ್ಬಿಟ್ಟಿತ್ತು. ಈಗೇನು ನಾವು ಎಲ್ಲ ಜಾತಿ ಮೇಲೆ ಎಲ್ಲ ಇದನ್ನು ಕೊಡ್ತಾರೆ ಅಂತ ಅನ್ನೋದಿತ್ತಲ್ಲ ಆವಾಗಲೇ ಇತ್ತು. ಅಂದರೆ ಆವಾಗ ಇಷ್ಟೊಂದು ಹಣದ್ದು ಇರಲಿಲ್ಲ. ಹಣದ್ದೆಲ್ಲ ಕ್ರಮೇಣವಾಗಿ ಬಂದದ್ದು. ನನಗೆ ಈಗಿನ ರಾಜಕೀಯವನ್ನು ನೋಡಿದ್ರೆ ಅದು ಮೊದಲಿಂದಲೂ ಇತ್ತು ನಮ್ಮಲ್ಲಿ ಹಾಗೆ ಅಂತ ಅನಿಸುತ್ತೆ. ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಬ್ರಿಟಿಷರು ಹಚ್ಚಿಕೊಟ್ರು ಇದನ್ನು. ನಮ್ಮವರೇನು ಕಡಿಮೆ ಅಲ್ಲ, ಎಲ್ಲ ತಪ್ಪನ್ನು ನಾವು ಬ್ರಿಟಿಷರ ಮೇಲೆ ಹಾಕೋದಲ್ಲ. ನಮ್ಮೊಳಗೆ ಆ ಪ್ರವೃತ್ತಿಗಳು ಇಲ್ಲದೇ ಇದ್ದರೆ ಬ್ರಿಟಿಷರು ಏನು ಮಾಡೋಕ್ಕಾಗ್ತಿತ್ತು. ಅದು ಹೆಚ್ಚಾಗಿ ಈಗ ನಡ್ಕೊಂಡು ಬರ್ತಾ ಇದೆ ಅಷ್ಟೆ. ಈ ಬಾಲ್ಯದಲ್ಲಿ ನೀವು ಕೆಲವು ಹಳ್ಳಿಗಳಲ್ಲಿ ಕತೆ ಹೇಳಿದ ಬಗ್ಗೆ ಊರಿನವರಿಗೆ ಅದರ ಉಲ್ಲೇಖ ಎಲ್ಲ ಬರ್ತದೆ. ಈ ಆ ಕತೆ ಹೇಳುವಂತ ಒಂದು ಪ್ರವೃತ್ತಿ ಏನಿತ್ತು ಅಥವಾ ನೀವು ಬೇರೆ ಬೇರೆ ವೃತ್ತಿಗಳನ್ನು ಮಾಡಿದ್ದೀರಿ ಅದರ ಬಗ್ಗೆ ಕೂಡ ಭೀತಿಯಲ್ಲಿ ನೀವು ಬರ್ತಿದ್ದೀರಿ. ಆ ವೃತ್ತಿಗಳ ಅನುಭವ ಮತ್ತು ಈ ಕತೆ ಹೇಳುವಂತ ಒಂದು ಅದನ್ನೇನು ಕೌಶಲ ಅಥವಾ ಸ್ಕಿಲ್ ಅಂತ ಹೇಳ್ಬೋದೇನೋ ಅದು ನಿಮ್ಮ ಸಾಹಿತ್ಯದ ರಚನೆಗೆ ಏನಾದರೂ ಆವಾಗಿಂದಲೇ ಹಿನ್ನೆಲೆ ಆಗಿತ್ತ ಹೇಗೆ ಅದು? ನಾನು ಮುಂದೇನು ಬರೀತೀರಿ ಅನ್ನೋದು ಆ ಹಂತದೊಳಗೆ ನನಗೇನು ಗೊತ್ತಿರಲಿಲ್ಲ. ಆದರೆ ನಾನು ಕತೆ ಹೇಳೋಕ್ಕೆ ಶುರು ಮಾಡಿದ್ರೆ ಅದೆಲ್ಲ ಹಳ್ಳಿ ಜನಗಳು ಅವರು ಎಲ್ಲ ಬಹಳ ಆಸಕ್ತಿಯಿಂದ ಕೇಳ್ತಾಯಿದ್ರು. ಹಾಗೆ ಹೇಳುವಂಥ ಒಂದು ಶಕ್ತಿ ನನಗೆ ಒಳಗೆ ಇತ್ತು. ಅದನ್ನು ಆ ಶಕ್ತಿ ಇಲ್ಲದೇ ಇದ್ದಿದ್ದರೆ ನಾನು ಕಾದಂಬರಿಕಾರ ಆಗೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಜೊತೆಗೆ ಇಷ್ಟು ದೊಡ್ಡ ಹರವಿನ ಕಾದಂಬರಿಗಳನ್ನು ಬರೆಯುವಾಗಲೂ ಕೂಡ ಹಿಡಿದಿಡಬೇಕಲ್ಲ ಆಸಕ್ತಿಯನ್ನು, ಅದು ನನಗೆ ಮೊದಲಿಂದಲೂ ಇತ್ತು ಅದರಲ್ಲಿ. ಇದ್ರ ಬಗ್ಗೆ ನಾನು ಒಂದು ಹೇಳೋಕ್ಕೆ ನಾನು ಇಷ್ಟಪಡೋದೇನಂತಂದರೆ ನಮ್ಮ ಇತ್ತೀಚಿನ ಲೇಖಕರು ಎಲ್ಲ ಸಾಮಾಜಿಕ ನ್ಯಾಯ ಅದು ಇದು ಅಂತ ಪ್ರತಿಯೊಂದಕ್ಕೂ ಎಡಪಂಥೀಯರ ತತ್ವದ ಔಷಧಿಯನ್ನು ಕೊಡೋದಕ್ಕೆ ಅವರು ಹೋಗ್ತಾಯಿದ್ದಾರೆ. ಅದು ಸಾಹಿತ್ಯ ನಿಜವಾಗಲೂ ಮಾಡಬೇಕಾದ ಕೆಲಸನ ಇದು ಅಂತ ನನಗೆ ಒಂದು ಪ್ರಶ್ನೆ ಇದೆ. ನಾನು ತತ್ವಶಾಸ್ತ್ರ ಅಧ್ಯಯನ ಮಾಡಿರೋದ್ರಿಂದ ಇದು ನನ್ನ ಮನಸ್ಸಿನೊಳಗೆ ಸ್ಪಷ್ಟವಾಗಿ ಇದೆ ಈ ಗೊಂದಲ. ಇದು ಸಮಾಜಶಾಸ್ತ್ರ ಬೇರೆ, ಅರ್ಥಶಾಸ್ತ್ರ ಬೇರೆ, ರಾಜ್ಯಶಾಸ್ತ್ರ ಬೇರೆ, ಹೀಗೆ ಬೇರೆ ಬೇರೆ ಸೈಕಾಲಜಿ ಅದೇ ಬೇರೆ ಒಂದು ಶಾಸ್ತ್ರ ಇದೆ. ಇದೆ ಸಾಹಿತಿ ಏನನ್ನು ನೋಡಬೇಕು ಹುಡುಕಬೇಕು, ತತ್ವಶಾಸ್ತ್ರವನ್ನು ಹುಡುಕಬೇಕು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ನಮ್ಮ ಜೀವನದ ಸಮಸ್ಯೆಗಳಿಗೆ ಅತ್ಯಂತ ಗಾಢವಾದ ಆಳವಾದ ಸಮಸ್ಯೆಯನ್ನು ನಾವು ಸಾಹಿತ್ಯದ ಕೃತಿಯಲ್ಲಿ ಅದನ್ನು ಮುಟ್ಟದೇ ಹೋದರೆ, ಅದರ ಬೇರೆಗೆ ನಾವು ಇಳಿದೇ ಹೋದರೆ ನಾವು ಬರೆಯೋ ಸಾಹಿತ್ಯದೊಳಗೆ ಅಷ್ಟು ಸತ್ವ ಇರುವುದಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಘಟನೆ ನಮ್ಮೂರಿನಲ್ಲಿ ನಡೆದದ್ದು ಹೇಳ್ತೇನೆ. ನಮ್ಮೂರಲ್ಲಿ ಸಿದ್ದೇಗೌಡರು ಅಂತ ಒಬ್ಬರು ಇದ್ದರು.
ಅವರು ಇದ್ದದ್ರೊಳಗೆ ಅನುಕೂಲಸ್ಥರು. ಅಂದರೆ ಆ ಕಾಲಕ್ಕೆ ಒಂದು 40,000-50,000 ರೂಪಾಯಿನಷ್ಟು ಲೇವಾದೇವಿ ಮಾಡ್ತಾಯಿದ್ರು. ಕಬ್ಬಿಣದ ತಿಜೋರಿ ಇಟ್ಕೊಂಡಿದ್ರು, ಅದಕ್ಕೆ ಇಷ್ಟುದ್ದ ಬೀಗದ ಕೈ ಇರ್ತಾ ಇತ್ತು. ಈ ಥರದಲ್ಲಿ ಅನುಕೂಲಸ್ಥರು ಅವರು. ಒಂದು ಸಲ ಅವ್ರೇನು ಮಾಡೋರು ಅಂತಂದರೆ, ಸಾಲ ಕೊಡೋದು, ಭೂಮಿಯನ್ನು ಅದಕ್ಕೆ ಆಧಾರ ಬರೆಸ್ಕೊಡೋದು, ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಆಮೇಲೆ ಕೊನೆಗೆ ಭೂಮಿ ಇವ್ರಿಗೆ ಸೇರೋದು ಅಷ್ಟೇ. ಅವನೇನು ವಾಪಸ್ಸು ಕೊಡ್ತಲೂ ಇರಲಿಲ್ಲ, ಜಮೀನು ಬಿಡಿಸ್ಕೊತಲು. ಈ ಥರದೊಳಗೆ ತುಂಬ ದೊಡ್ಡ ಜಮೀನ್ದಾರರಾಗಿದ್ದರು. ಒಬ್ಬ ಈ ಹಕ್ಕಿಪಿಕ್ಕಿ ಅಂತ ಒಂದು ಈ ಟ್ರೈಬಲ್ ಜನ ಇರ್ತಾರೆ, ಅವರು ಊರೂರು ಅನ್ಕೊಂಡು ಹೋಗ್ತಾ ಇರುವಂಥವ್ರು. ಒಬ್ಬ ಮುದುಕ ಬಂದ, ಮುದುಕ ಬಂದವನು ಒಬ್ಬ ಹುಡುಗ, ಅಂದರೆ ಒಂದು 15-16 ವರ್ಷದ ಹುಡುಗ, ಒಂದು 8-10 ವರ್ಷದ ಹುಡುಗಿ, ಅವ್ರ ಪೈಕಿನೇ ಕರ್ಕೊಂಡು ಬಂದಿದ್ದ. ಕರ್ಕೊಂಡು ಬಂದು ಆ ಗೌಡ್ರಿಗೆ ಕೇಳಿದ, ಏನೋ ಗೌಡಪ್ಪ, ನಾನು ಮದುವೆ ಮಾಡಬೇಕು, ನಮ್ಮದೇ ಹುಡುಗ ಇದೆ, ನಮ್ಮದೇ ಹುಡುಗಿನೇ ಇದೆ, ಅದಕ್ಕೆ ದುಡ್ಡು ಬೇಕು ನಮಗೆ, ನನಗೆ 25 ರೂಪಾಯಿ ಸಾಲ ಕೊಡು ಅಂತ ಕೇಳಿದ ಅವನು. ಅದಕ್ಕೆ ಸಾಲ ಕೊಡ್ತೀನಿ, ಆಧಾರ ಏನು ಕೊಡ್ತೀಯಾ? ಇವರು ಆಧಾರವಿಲ್ಲದೆ ಸಾಲ ಯಾರಿಗೂ ಕೊಡ್ತಿರಲಿಲ್ಲ. ಏನು ಕೊಡ್ತೀಯ? ನನ್ನ ಹತ್ರ ಏನಿದೆ ಆಧಾರ? ಹಕ್ಕಿ ಹೊಡೆಯೋ ಬಿಲ್ಲಿದೆ ಅಷ್ಟೇ ಅಂತ ಅಂದ ಅವನು. ಹೋಗೋಗು ಅಂತ ಇವನು ಅವನು ಗದರಿಸ್ದ. ಅವನು ಹೇಳ್ದ, ನಾನು ಆಡಿದ ಮಾತು, ನನ್ನ ನಾಲ್ಗೆ ಇದೆ ಅದೇ ಆಧಾರ ಅಂತ. ಹೋಗೋ, ನೀನು ನಾಲ್ಗೆ ಯಾರು ನಂಬ್ತಾರೆ ಅಂತ ಇವನು. ಇವನು ಹಂಗಾದರೆ ನಾನು ಹೋಗೋದೇ ಇಲ್ಲ, ಇಲ್ಲೇ ಕೂತು ಬಿಡ್ತೀನಿ, ಹುಡುಗನೂ ಉಪವಾಸ ಕೂರುತ್ತೆ, ಹುಡುಗಿ ಉಪವಾಸ ಕೂರುತ್ತೆ, ನೀನೇನು ಮಾಡ್ತೀನಿ ಮಾಡು ಅಂತ ಕೂತ್ಬಿಟ್ಟ ಅವನು. ಆಮೇಲೆ ಈಗ ಸಿದ್ದೇಗೌಡರು ಹೆಂಡತಿ ಒಳಗಡೆ ಇದ್ದವರು ಇದನ್ನು ಕೇಳಿಸ್ಕೊತಾ ಇದ್ದರು. ಅವ್ರು ಬಂದವರು, ಏನೋ ಮದುವೆ ಅಂದ್ರೆ ಒಂದು ಪುಣ್ಯದ ಕೆಲಸ, ಅದಕ್ಕೆ 25 ರೂಪಾಯಿ ಅಲ್ವಾ, ಹೋದ್ರೆ ಹೋಗಲಿ, ನೀವು ಕೊಡಿ ಹಾಗೆ ಅಂತ ಹಠ ಹಿಡಿದ್ರು ಅವರು. ಸಿದ್ದೇಗೌಡರು ಒಳಗಡೆ ಹೋಗಿ ತಿಜೋರಿಯಿಂದ 25 ರೂಪಾಯಿನ ಅದೆಲ್ಲ ಇದ್ರ ಬೆಳ್ಳಿ ರೂಪಾಯಿಗಳು ಅದನ್ನೆಲ್ಲ ಹಿಡ್ಕೊಂಡು ಬಂದು ತಗೋ ಅಂತ ಅಂದ ಇವನು. ನಾವು ಸಾಕ್ಷಿ ಎದುರುಗಡೆನೇ ತಗೊಳ್ಳೋದು, ಹೊರಗಡೆ ಬಾ ಗೌಡ ಅಂದವನು. ಹೊರಗಡೆ ಬಂದಾದ ಮೇಲೆ ಅಲ್ಲಿ ನೋಡು ಸಾಕ್ಷಿ ಅಂತ ಹೇಳಿದ ಸೂರ್ಯನಿಗೆ. ಹೇಳಿ, ಈ ಸಾಕ್ಷಿ ಇದು ಸೂರ್ಯದೇವನ ಸಾಕ್ಷಿಯಾಗಿ ನಾನು ನಿನ್ನ ಹತ್ರ 25 ರೂಪಾಯಿ ತಗೊಂಡಿದ್ದೀನಿ, ಮುಂದೆ ಯಾವಾಗ ನನ್ನ ಕೈಲಾಗುತ್ತೋ ಅದನ್ನು ನಾನು ನಿನಗೆ ವಾಪಸ್ ಕೊಡ್ತೀನಿ ಹಾಗೆ ಅಂತ ಇವನು ಹೇಳಿ, ಈಗ ಕೊಡು ಅಂತ ಹೇಳಿ ಅವನು ಇಸ್ಕೊಂಡ, ಇಸ್ಕೊಂಡು ಹೊರಟೋದ ಅವನು. ಆಮೇಲೆ ಅವನು 4 ವರ್ಷ ಆಯಿತು, 5 ವರ್ಷ ಆಯಿತು, ಅವನೇನು ಬರಲಿಲ್ಲ, ಎಂಥದ್ದು ಇಲ್ಲ. ಸಿದ್ದೇಗೌಡ್ರಿಗೆ ವಯಸ್ಸು ಆಗಿತ್ತು, ಅವರು ತೀರೋದ್ರು. ಸುಮಾರು ಒಂದು 20 ವರ್ಷದ ನಂತರದೊಳಗೆ ಆ ಹುಡುಗ, ಮದುವೆಯಾದ ಹುಡುಗ, ಅವನ ಹೆಂಡತಿನೂ ಕರ್ಕೊಂಡು ಅವನಿಗೆ ಪುಟ್ಟ ಮಕ್ಕಳುಗಳು ಎಲ್ಲ ಆಗಿವೆ, ಅವನು ಈ ಊರಿಗೆ ಬಂದಿದ್ದಾನೆ. ಬಂದವನೇ ಕೆಲಸ ಸಿದ್ದೇಗೌಡ್ರ ಮನೆ, ಅವನು ಮರೆತುಬಿಟ್ಟಿದ್ದಾನೆ. ಅವನು ಬಂದದ್ದ ಕೆಲಸ ಮನೆ ಯಾವುದು ಅಂತ ಹುಡುಕೊಂಡು ಬಂದರು, ಎಲ್ಲಿ ಗೌಡ್ರು ಅಂತ ಕೇಳಿದ್ದಾನೆ. ಗೌಡ್ರು ಸತ್ತೋಗಿದ್ದಾರೆ. ಆಮೇಲೆ ಇನ್ಯಾರು ಬದುಕಿರೋರು ಹಾಗೆ ಅಂತಂದರೆ ಗೌಡ್ರ ಮಗ ಇದ್ದಾನೆ. ಆಮೇಲೆ ಗೌಡ್ರ ಮಗನ ಕರೆದದ್ದ ಕೆಲಸ, ನಾವು ನಿಮ್ಮ ಅಪ್ಪ, ನನ್ನ ಮದುವೆಗೆ ನಮ್ಮ ಅಜ್ಜ ನಿಮ್ಮ ಅಪ್ಪನಿಂದ ಸಾಲ ತಗೊಂಡಿದ್ರು, ಅದನ್ನು ಕೊಡೋಕೆ ಬಂದಿದ್ದೀನಿ, ತಗೋ ನೀನೇ ಅಲ್ವಾ ಉತ್ತರಾಧಿಕಾರಿ ಹಾಗೆ ಅಂತ ಹೇಳ್ದ ಅವನು. ಅದರಲ್ಲಿ ಅವನು ಆ ಮಗನಿಗೆ ಇದರ ಈ ಸ್ಪಿರಿಟ್ ಅವನಿಗೇನು ಅರ್ಥ ಆಗೋದಲ್ಲ, ಬಂತಲ್ಲ ದುಡ್ಡು ಅಂತ ಅವನು ಇಸ್ಕೊಳ್ಕೆ ಬಂತ. ಸಾಕ್ಷಿ ಎದುರಿಗೆ ಬಾ ಹೊರಗಡೆಗೆ ಅಂತ ಹೇಳಿ ಅವನಿಗೆ ಹಣ ಬಂತು, ನಾನು ಋಣಮುಕ್ತನಾದೆ ಅಂತ ಹೇಳು ಅಂತ ಹೇಳಿಬಿಟ್ಟು ಅವನು ದುಡ್ಡು ಕೊಟ್ಬಿಟ್ಟು ಹೊರಟೋಗ್ಬಿಟ್ಟ ಅವನು. ಅದರಲ್ಲಿ ಇದು ನಿಜವಾಗಿ ನಮ್ಮ ದೇಶದ ಸಂಸ್ಕೃತಿ, ಎಲ್ಲರೂ ಹೀಗೆ ಇದ್ರು ಅಂತ ಇಲ್ಲದೆ ಹೋದ್ರೂ ಬಹುತೇಕ ಜನಗಳಲ್ಲಿ ಈ ಥರದ ನಂಬಿಕೆ ಇತ್ತು, ಆ ಮೌಲ್ಯ ಇತ್ತು, ನಮ್ಮ ಸಂಸ್ಕೃತಿ ಹೀಗೆ ಇದ್ದದ್ದು. ಈ ಪ್ರಾಮಾಣಿಕತೆ ಪಶ್ಚಿಮ ದೇಶಗಳಲ್ಲಿ ಇವತ್ತು ಇದೆ. ಅಲ್ಲಿ ನಾವು ಪಶ್ಚಿಮ ದೇಶಕ್ಕೆ ಹೋದಾಗ ಎಲ್ಲ ನಾನು ನೋಡ್ತೀನಲ್ಲ, ಯಾವುದೇ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ವಾರಕ್ಕೊಂದು ದಿವಸ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಒಬ್ಬ ಇವ್ರನ್ನ ಗೊತ್ತು ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಹೆಲ್ಪರ್ ಅಂತ ಕರೀತಾರೆ. ಅವ್ರು ಅವ್ರಿಗೊಂದು ಡೂಪ್ಲಿಕೇಟ್ ಕೀ ಕೊಟ್ಟಿರ್ತಾರೆ, ಅವ್ರು ಬರ್ತಾರೆ, ಅದರಲ್ಲಿ ಬೀಗ ತೆಗಿತಾರೆ, ಗಡಿಯಾರ ನೋಡ್ಕೋತಾರೆ. 3 hours ವರ್ಕು ಇವ್ರ ಮನೇಲಿ ಅಂತಂದರೆ, 3 hours 1 minute ಮೊದಲು ಅವ್ರು ಹೋಗಲ್ಲ, 1 ನಿಮಿಷ ಕೂತ್ಕೊಳ್ಳೋದೂ ಇಲ್ಲ.
ಅಲ್ಲಿ ನೀವೇನು ಯಾವ ಟೇಬಲ್ ಮೇಲೆ ಏನು ಬೆಳೆ ಬಾಳೋದು, ಗಡಿಯಾರ ಇಟ್ಟಿರ್ತೀರ, ನಿಮ್ಮ ಇದು ತಿನ್ನದ ಇದು ಉಂಗುರ ಇಟ್ಟಿ, ಏನೂ ಮುಟ್ಟೋದಿಲ್ಲ ಅವರು. ಒಂದು ನಿಮಿಷನೂ ಕೂಡ ಕದಿದರೆ ಎಲ್ಲ ಕೆಲಸನೂ ಮಾಡಿಕೊಂಡು ಬಾಗಿಲು ಹಾಕ್ಕೊಂಡು ಅವ್ರು ಹೊರಟೋಗ್ಬಿಡ್ತಾರೆ. ಅವರು ಟೇಬಲ್ ಮೇಲೆ ದುಡ್ಡಿಟ್ಟು ಹೋಗಿರ್ತಾರೆ, ಆ 3 ಅವರ್ಸ್ಗೆ ಎಷ್ಟು ಕೊಡಬೇಕು ಅದು ತೊಗೊಂಡು ಅವ್ರು ಹೊರಟೋಗ್ತಾರೆ. ಎಷ್ಟು ತಿಂಗಳು ತಿಂಗಳುಗಟ್ಟಲೆ ಅವ್ರಿಗೂ ಇವ್ರಿಗೂ ಭೇಟಿನೇ ಆಗಿರೋದಿಲ್ಲ ಅದರೊಳಗೆ. ಇದೇನಿದು, ಈ ಪ್ರಾಮಾಣಿಕತೆ ಹೇಗೆ ಬಂತು? ಅದು ಮೊದಲಿನಿಂದಲೂ ಬಂದಿದೆ ಅವರಿಗೆ, ಮೊದಲಿನಿಂದಲೂ ಬಂದಿದೆ. ಅಂಥದ್ದೇನಾದರೂ ಸ್ವಲ್ಪ ಇದಾಯಿತು ಅಂದರೆ ಒಂಚೂರು ಪೊಲೀಸ್ ಕಂಪ್ಲೇಂಟ್ ಕೊಡ್ತು ಅಂತಂದರೆ ಅವರೇನು ಉಳಿಯುವುದಿಲ್ಲ. ಆಮೇಲೆ ಅಷ್ಟು ಒಂದೇ ದಿವಸದೊಳಗೆ ಪತ್ತೆ ಮಾಡ್ತಾರೆ, ಆಮೇಲೆ ಕೋರ್ಟ್ ದಿವಸದೊಳಗೆ ಶಿಕ್ಷೆಯಲ್ಲಿ ಹೋಗ್ಬಿಡುತ್ತಲ್ಲ. ಇದು ಪ್ರಾಮಾಣಿಕತೆ ಅನ್ನೋದು ಅಲ್ಲಿ ಉಳಿಸ್ಕೊಂಡಿದ್ದಾರೆ, ನಮ್ಮಲ್ಲಿ ಏನು ಉಳಿಸ್ಕೊಂಡಿದ್ದಾರೆ? ಇದೆಲ್ಲ ಓಟ್ಗೋಸ್ಕರವಾಗಿ ನೀವು ಕೊಟ್ಟದಕ್ಕೆ ಸಾಲ ನೀವು ತೀರಿಸಬೇಡಿ. ವಾಸ್ತವಾಗಿ ಏನು ಮಾಡಬೇಕಾಗಿತ್ತು ಅಂತಂದರೆ, ಅವರಿಗೆ ಕೆಲಸ ಕೊಟ್ಟು ದುಡಿಬೇಕು ನೀವು ಹಾಗೆ ಅಂತಂದು ದುಡಿಮೆಗೊಂದು ದಾರಿ ಕೊಟ್ಟು ಅಲ್ಲಿ ಪ್ರಾಮಾಣಿಕತೆ ಇರಬೇಕು. ಇದನ್ನು ಕಲಿಸಲೇ ಇಲ್ಲ ನಮ್ಮಲ್ಲಿ ಇದರೊಳಗೆಲ್ಲ ನಾವೇ. ಹೀಗಾಗಿ ಸಾಹಿತಿ ಏನನ್ನು ಸಾಹಿತಿಗೆ, ನಾನು ಇದನ್ನು ರಾಜಕೀಯದ ಪ್ರಶ್ನೆಯಾಗಿ ನಾನು ಹೇಳ್ತಾ ಇಲ್ಲ, ಸಾಹಿತಿ ಏನು ಮಾಡಬೇಕು? ನೀವು ಯಾವುದೋ ಒಂದು ಸೋಷಿಯಾಲಜಿ ಪ್ರಶ್ನೆನ ಇಟ್ಟುಕೊಂಡು ಅಥವಾ ಒಂದು ಎಕನಾಮಿಕ್ಸ್ ಪ್ರಶ್ನೆ ಅಂತ ಅಲ್ಲ, ಅದು ಅದನ್ನು ಮಾಡಬೇಕಾದ್ರೆ ಅದು ಎಕನಾಮಿಕ್ಸ್ ಪ್ರಶ್ನೆನ ಮಾಡೋಕ್ಕೆ ಪ್ಲ್ಯಾನ್ ಮಾಡೋರು ಅವರು ಮಾಡ್ತಾರೆ ಅಷ್ಟೇ. ಸೋಷಿಯಾಲಜಿ ಪ್ರಶ್ನೆ ಅಂದರೆ ಅದಕ್ಕೆ ಬೇರೆ ದಾರಿ ಇದೆ ಇದರೊಳಗೆಲ್ಲ. ಆದರೆ ಸಾಹಿತಿಗೆ ಮುಖ್ಯವಾಗಿ ಬೇಕಾದದ್ದೇನು ಅಂತಂದರೆ, ಇದು ಮೂಲಭೂತವಾದ ಪ್ರಶ್ನೆ. ಪ್ರಾಮಾಣಿಕತೆ ಅಂತ ಅಂದ್ರೇನು, ಅಥವಾ ಕಾರುಣ್ಯ ಅಂತ ಅಂದರೆ ಏನು, ಅಥವಾ ಇದು ಎಲ್ಲರೂ ಒಂದೇನೆ ಈ ಜಾತಿ ಹೋಗಬೇಕು ಅಂತ ಅಂದರೆ ಬರೀ ನಾವು ಗಲಾಟೆ ಮಾಡೋದಲ್ಲ. ಸಾಹಿತಿಯಲ್ಲಿ ಬರೋದು ಹೇಗೆ ಅಂತಂದರೆ ಈ ಜಾತಿ ಅಂತ ಅನ್ನೋದು ಯಾವ ರೀತಿ ಹುಟ್ಟಿತು, ಅದರೊಳಗೆ ನಮಗೂ ಇನ್ನೊಬ್ಬರಿಗೂ ಇರುವಂಥ ಆತ್ಮ ಅಂತ ಅನ್ನೋದು ಒಂದೇ ಅಂತ ನಮ್ಮ ವೇದಾಂತ ಹೇಳುತ್ತಲ್ಲ, ಆದರೂ ಯಾಕೆ ಇದು ಬಂತು? ಆ ವೇದಾಂತದ ದೃಷ್ಟಿಯಿಂದ ಇದನ್ನು ನಾವು ಏನು ಪರೀಕ್ಷೆ ಮಾಡಬೇಕು. ಅದನ್ನು ಅಂದರೆ ಈ ಆಳದಲ್ಲಿ ನೀವು ಹೋಗದೆ ಹೋದರೆ ಸಾಹಿತ್ಯ ಕೃತಿ ಗಟ್ಟಿಯಾಗಿರುವುದಿಲ್ಲ, ಅದು ಬಹಳ ಕಾಲ ಬಾಳೋದೂ ಇಲ್ಲ. ಯಾಕೆ ಅಂತಂದರೆ ಈ ಸಾಮಾಜಿಕ ಪ್ರಶ್ನೆಗಳು, ಆರ್ಥಿಕ ಪ್ರಶ್ನೆಗಳು, ಇವು ಎಲ್ಲನೂ ಬದಲಾವಣೆ ಆಗ್ತಲೇ ಹೋಗ್ತದೆ. ಅದು ಬದಲಾವಣೆ ಆದರೆ ನೀವು ಬರೆದ ಪುಸ್ತಕಕ್ಕೆ ರೆಲೆವೆನ್ಸ್ ಅಪ್ರಸ್ತುತ ಆಗೋಗ್ಬಿಡುತ್ತೆ ಇದಕ್ಕೆಲ್ಲದು. ಇದು ನಮ್ಮ ಇತ್ತೀಚಿನ ಪ್ರವೃತ್ತಿ ಏನಾಗಿದೆ ಅಂತಂದರೆ, ಈ ವ್ಯತ್ಯಾಸ ಇಲ್ಲ ನಮ್ಮ ಇದರೊಳಗೆ, ಸಾಹಿತ್ಯದಲ್ಲಿ ಸಾಹಿತಿಗಳಲ್ಲಿ ಈ ವ್ಯತ್ಯಾಸ ಇಲ್ಲ. ಕಾರಣ ಏನು ಅಂತಂದರೆ, ಅದೇ ಇದು ರಾಜಕಾರಣಿಗಳು ಏನು ಹೇಳ್ತಾರೆ ಅದನ್ನೇ ಸಾಹಿತಿಗಳಿಗೆ ಇವರೇ ಹೇಳೋದು, ನೀವು ಹೀಗೆ ಬರಿಬೇಕು ಹೀಗೆ ಬರಿಬೇಕು ಹಾಗೆ ಅಂತ ಇಲ್ಲ. ಅಲ್ಲ ಅದು ಅಲ್ಲ ಸಾಹಿತ್ಯದ ದಾರಿ. ನನಗೆ ಅದು ಆಗ ಇದ್ದಕ್ಕೂ ಈಗಿದ್ದಕ್ಕೂ ಈಗ ನೋಡಿ, ನಮ್ಮಲ್ಲಿ ನವೋದಯ ಕಾಲದ ಸಾಹಿತ್ಯಗಳ ಬರವಣಿಗೆ ತಗೊಂಡು ಅಂದರೆ ಅವ್ರಿಗೆ ಸ್ವಲ್ಪ ಆಳವಾದ ಚಿಂತನೆ ಇತ್ತು. ಅಂದರೆ ಯಾವುದು ಎಲ್ಲ ಕಾಲಕ್ಕೂ ಸಮಸ್ಯೆಯಾಗಿರುತ್ತೋ ಅಂಥ ಪ್ರಶ್ನೆಗಳು ಅವ್ರ ಮನಸ್ಸಿನೊಳಗೆ ಇತ್ತು. ಇವಾಗ ಅದೆಲ್ಲ ಹೋಗೇ ಬಿಡ್ತು ಇವಾಗ. ಯಾಕೆಂದರೆ ಈ ವ್ಯತ್ಯಾಸ ಗೊತ್ತಿಲ್ಲ, ಇದು ಅಧ್ಯಯನ ಮಾಡಿಲ್ಲ ನಮ್ಮವರು, ಮಾಡ್ತಾ ಇಲ್ಲ ಈಗಿನ ಅವರು. ಅದೇ ನೀವು ಒಂದು ಕಡೆ ಬರೆದಿದ್ದೀರಿ, ಈ ಸಾಮಾಜಿಕ ಸಮಸ್ಯೆಗಳ ಬೇರನ್ನು ಮನುಷ್ಯನ ಮೂಲಭೂತ ಸ್ವಭಾವದಲ್ಲಿ ಹುಡುಕಬೇಕು. ಆ ಆಳಕ್ಕೆ ಇಳಿದ್ರೆ ಮಾತ್ರ ಅದು ಈ ತತ್ವಶಾಸ್ತ್ರದ ಒಂದು ಆಳಕ್ಕೆ ಇಳಿದಾಗ ಮಾತ್ರ ಸಿಕ್ಕುವುದು. ಹೌದು. ಅದರಿಂದ ಈ ಮೂಲಭೂತ ಸ್ವಭಾವಗಳ ಅಥವಾ ಮೂಲಭೂತ ಪ್ರವೃತ್ತಿಯ ಬಗೆಗೆ ನಿಮ್ಮ ಕಾದಂಬರಿಗಳು ತುಂಬ ಮಾತಾಡ್ತವೆ. ಈಗ ಹಸಿವು ಇರ್ಬೋದು, ಕಾಮ ಇರ್ಬೋದು, ಅಥವಾ ಸಾವು ಮೂಲಭೂತ ಸತ್ಯ, ಅತಿ ದೊಡ್ಡ ಸತ್ಯ, ಬದುಕಿನ ಅತಿ ದೊಡ್ಡ ಸತ್ಯ ಅಂದರೆ ಸಾವು ಅಂತ. ಅದರ ಬಗ್ಗೆ ಎಲ್ಲ ನಿಮ್ಮ ಕಾದಂಬರಿಗಳು ಬಹಳ ಆಳವಾದ ಒಂದು ಚಿಂತನೆಯನ್ನು ಓದುಗನಲ್ಲಿ ಪ್ರೇರೇಪಿಸ್ತವೆ. ನಿಮ್ಮ ಆರಂಭದ ಕಾದಂಬರಿ ಅಂತ ಹೇಳಬಹುದಾದ ಭೀಮಕಾಯದಲ್ಲಿ ಕೂಡ ಬಹುಶಃ ಕಾಮ ಇದು ಒಂದು ವಸ್ತುವಾಗಿ ಅದರಲ್ಲಿ ಬರ್ತದೆ. ಅದನ್ನು ಬರೀಲಿಕ್ಕೆ ಏನಾದರೂ ನಿಮಗೆ ವಿಶೇಷ ಪ್ರೇರಣೆ ಇತ್ತು ಅಷ್ಟು ಹದಿಹರೆಯದಲ್ಲಿ ಸಣ್ಣ ಪ್ರಾಯದಲ್ಲಿ? ಇಲ್ಲ, ಅದಕ್ಕೆ ಪ್ರೇರಣೆ ಅದು ಯಾವುದಾದ್ರೂ ನಿಜವಾದ ವ್ಯಕ್ತಿತ್ವವನ್ನು ನೋಡಿ ನೀವು ಸುಬ್ಬು ಪೈಲಾನ್ ಅಂತ ಪೈಲ್ವಾರನ್ನು ನೋಡಿ ಅಲ್ಲ? ಇದೆ ಇದೆ. ಯಾಕೆಂದರೆ ಈ
ಈಗ ಹೇಗೆ ನಮ್ಮ ರಾಜಕೀಯದೊಳಗೆ ಎಲೆಕ್ಷನ್ನಿಗೆ ನಿಂತವನನ್ನು ಸೋಲಿಸೋಕ್ಕೆ ಏನೇನು ತಂತ್ರಗಳನ್ನು ಬೇಕಾದರೂ ಮಾಡ್ತಾರಲ್ಲ, ಆವಾಗ ಆ ಪೈಲ್ವಾನ ಯಾವ ಪ್ರವೃದ್ಧಮಾನಕ್ಕೆ ಬರ್ತಾ ಇದ್ದಾನೆ, ಅವನು ನಮಗೆ ಅವನೊಬ್ಬ ಪ್ರತಿಸ್ಪರ್ಧಿ ಅನ್ನುವಂಥ ಇದರೊಳಗೆ ಅವನನ್ನು ಮಟ್ಟ ಹಾಕೋಕ್ಕೆ ಏನೇನಾದರೂ ಮಾಡ್ತಾಯಿದ್ರು. ಅವಾಗ ಅದು ಮುಖ್ಯವಾದದ್ದೇನು ಅಂತ ಅಂದರೆ ಅದು ಒಳ್ಳೆ ಬೆಳೀತಾ ಇರೋ ಪ್ರಾಯದಲ್ಲಿರುವಂಥ ಪೈಲ್ವಾನ ತುಂಬ ತಿಂದು ಮಾಡಿ ಎಲ್ಲ ಕೊಬ್ಬಿರ್ತಾನಲ್ಲ ಅವನು, ಅವನಿಗೆ ಕಾಮ ಸಹಜವಾಗೇ ಇದ್ದೇ ಇರುತ್ತೆ. ಅವಾಗ ಯಾರೋ ಒಬ್ಬಳನ್ನು ಹಿಡಿದು ಅವನಿಗೆ ಬಿಟ್ಟುಬಿಟ್ರೆ ಅವನು ಆಯಿತು, ಒಂದ್ಸಲಿ ಅವನಿಗೆ ಆ ಥರದಲ್ಲಿ ಎಳೆದು ಬಿಟ್ಟರೆ ಅವನ ಮನಸ್ಸು ಅಂತಂದರೆ ಅವನು ಆಯಿತು, ಅವನು ಕೆಳಗೆ ಬೀಳ್ತಾನೆ, ಆವಾಗ ನಾನು ಗೆಲ್ಲಬಹುದು. ಈ ಥರದ ನೋಡಿದ್ದೀನಿ ನಾನು ಇದ್ರೆ ಈ ಸಾಹಿತ್ಯವನ್ನು ರಚಿಸುವವರಿಗೆ ಒಂದು ಪರಂಪರೆ, ಸಾಹಿತ್ಯ ಪರಂಪರೆಯ ಅರಿವು ಕಲ್ಪನೆ ಸ್ಥೂಲವಾಗಿ ಅದು ನೇರವಾಗಿ ಅಥವಾ ಪರೋಕ್ಷವಾಗಿ ಇದ್ದೇ ಇರುತ್ತೆ. ಇದು ನೀವು ನಿಮ್ಮ ಬಾಲ್ಯ ಬಗ್ಗೆ ಬರೆಯುವಾಗ ನಿಮ್ಮ ಅಮ್ಮ ಹೇಳ್ತಾ ಇದ್ದಂಥ ಪದ್ಯಗಳನ್ನು ಕಥೆಗಳನ್ನು ದೇವಿನಿ ಭಾರತ ಕೇಳಿದ್ದೇನೆ ಅಂತ ಹೇಳಿ, ಈ ಸಾಹಿತ್ಯದ ಪರಂಪರೆಯ ಒಂದು ಅರಿವು ಸಾಹಿತಿಗೆ ಎಷ್ಟು ಮುಖ್ಯ ಅಂತ ನಿಮಗೆ ಅನ್ನಿಸ್ತದೆ? ಅಂದರೆ ಈಗ ಕೆಲವರು ಮಾತಾಡೋದುಂಟು ಹಿಂದಿನ ಹಳೆಗನ್ನಡ ಓದಿ ಏನಾಗಬೇಕು ಅಥವಾ ನವೋದಯ ಸಾಹಿತ್ಯವನ್ನು ಓದಿ ಏನಾಗಬೇಕು, ನಾವು ನಮ್ಮ ಕಾಲದ ನಮಗೆ ಕಂಡದ್ದನ್ನು ಬರೀತೇವೆ ಅನ್ನುವ ಮನೋಭಾವ. ಈ ಹಿಂದಿನ ಪರಂಪರೆಯ ಓದು ಎಷ್ಟು ಪ್ರಯೋಜನಕ್ಕೆ ಬರ್ತದೆ ಅಥವಾ ಅಗತ್ಯ ನೋಡಿ? ಯಾವುದು ಪರಂಪರೆ ಅಂದರೆ ಒಂದು ನಾವು ಆಡೋ ಭಾಷೆಯಲ್ಲಿ ನೀವು ಯಾವುದೇ ಒಂದು ಶಬ್ದವನ್ನು ತಗೊಂಡ್ರೆ ಆ ಶಬ್ದಕ್ಕೊಂದು ಇತಿಹಾಸ ಇರುತ್ತೆ. ಅಂದರೆ ಆ ಶಬ್ದ ಯಾವ ರೀತಿ ಹುಟ್ಟಿತು, ಯಾವ ಸಂದರ್ಭದಲ್ಲಿ ಹುಟ್ಟಿತು, ಅನಂತರದೊಳಗೆ ಯಾವ್ಯಾವ ಅರ್ಥಗಳನ್ನು ಅದು ಪಡ್ಕೊಂಡು ಬಂತು ಅಂತ ಅನ್ನೋದಕ್ಕೊಂದು ಇತಿಹಾಸ ಇರುತ್ತೆ. ಅಂದರೆ ಅದನ್ನು ಓದೋದ್ರಿಂದ ನಮಗೆ ಭಾಷೆ, ನಮ್ಮ ಭಾಷೆಯಲ್ಲಿ ಏನು ಬದಲಾವಣೆ ಯಾವ ರೀತಿ ಮಾಡಿದ್ರು ಅನ್ನೋದು ಗೊತ್ತಿರುತ್ತೆ. ಆವಾಗ ನಾವು ಬದಲಾವಣೆ ಮಾಡಿಕೊಳ್ಳೋದಕ್ಕೂ ದಾರಿ ಕಾಣುತ್ತೆ ನಮಗೆ ಒಂದು. ಆಮೇಲೆ ಈ ಮುಖ್ಯವಾದ ಈ ಕ್ಲಾಸಿಕ್ ಅಂತ ನಾವೇನು ಹೇಳ್ತೀವಿ ಯಾವುದೇ ಒಂದು ಸಾಹಿತ್ಯ ಕೃತಿಯಲ್ಲಿ, ಅದು ಪ್ರತಿಯೊಂದು ಒಂದು ಭಾಷೆಯ ಅಥವಾ ಒಂದು ದೇಶದ ಪರಂಪರೆಯಲ್ಲಿ ಅವರು ಕೂಡ ಗುರುತಿಟ್ಕೊಂಡಿದ್ದಾರೆ, ಇದು ನಮ್ಮ ಪರಂಪರೆಯ ಕ್ಲಾಸಿಕ್ ಅನ್ನುವಂಥ ಸಾಹಿತ್ಯ ಕೃತಿಯನ್ನು. ಅದರಲ್ಲಿ ಏನೇನು ಲಕ್ಷಣಗಳಿರ್ತವೆ, ಅದನ್ನು ಯಾತಕ್ಕೆ ಕ್ಲಾಸಿಕ್ ಅಂತ ಕರೀತಾ ಇದ್ದಾರೆ, ಇವನ್ನೆಲ್ಲ ನಾವು ಅಧ್ಯಯನ ಮಾಡದೆ ಹೋದರೆ ನಮಗೆ ಒಂದು ಮಾಡೆಲ್ ಸಿಕ್ಕಲ್ಲ. ಅವಾಗ ಮನಸ್ಸಿಗೆ ಬಂದಾಗೆ ನಾವು ಬರೆದು ಬಿಟ್ಟರೆ ಅದು ಉತ್ತಮ ಸಾಹಿತ್ಯ ಆಗಲ್ಲ. ಅದರಿಂದ ನಾವು ಅವನ್ನೆಲ್ಲ ಅಧ್ಯಯನ ಮಾಡಿದ್ರಿಂದ ಒಳ್ಳೆ ಮಾಡೆಲ್ ಸಿಕ್ಕುತ್ತೆ. ಆಮೇಲೆ ಅದು ಕೂಡ ಬದಲಾವಣೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಒಂದೊಂದು ಕಾಲದಲ್ಲಿ ಕೂಡ ಈಗ ಪಂಪನ ಬರವಣಿಗೆಗೂ, ಅನಂತರದಲ್ಲಿ ಬಂದ ಕುಮಾರವ್ಯಾಸನ ಬರವಣಿಗೆನೂ, ಅನಂತರದಲ್ಲಿ ಬಂದ ಈ ಇದು ನವೋದಯದ ಬರವಣಿಗೆನೂ ವ್ಯತ್ಯಾಸಗಳು ಹಾಕ್ಕೊಂಡೇ ಬರ್ತಾ ಇರ್ತವೆ. ವ್ಯತ್ಯಾಸ ಆಗಲೇಬೇಕು, ರಿಪಿಟೇಷನ್ ಮಾಡೋಕ್ಕಾಗಲ್ಲ. ಕುಮಾರವ್ಯಾಸನಾಗಿ ಕುಮಾರವ್ಯಾಸ ಏನು ಇದು ಮಾಡ್ತಾನೆ ಭಾಮಿನಿ ಷಟ್ಪತಿಯಲ್ಲಿ ಅವನು ಮಾಡಿ ಆಗೋಯ್ತು. ನಾವು ಭಾಮಿನಿ ಷಟ್ಪತಿಯಲ್ಲಿ ಬರೆಯೋಕ್ಕೆ ಹೋದರೆ ನಮಗೆ ಕುಮಾರವ್ಯಾಸನ ಒಂದು ನೆರಳಿಗೂ ನೆರಳಾಗಿ ಹೋಗ್ಬಿಡ್ತೀವಿ ನಾವು. ಆದ್ದರಿಂದ ಬದಲಾವಣೆ ಆಗಲೇಬೇಕು. ಬದಲಾವಣೆ ಆಗಬೇಕಾದ್ರೆ ಅವ್ರು ಏನೇನು ಮಾಡಿದ್ರು ಅನ್ನೋದು ನಮಗೆ ಗೊತ್ತಿರಬೇಕಲ್ಲ. ಅದಕ್ಕೋಸ್ಕರ ಅಧ್ಯಯನ ಅತ್ಯಂತ ಅಗತ್ಯವಾದದ್ದು. ಆಗಿನ ಕಾಲದೊಳಗೆ ಏನಿತ್ತು ಅಂತಂದರೆ ಅಧ್ಯಯನ ಅಂತಂದರೆ ಸಂಸ್ಕೃತ ಸಾಹಿತ್ಯ ಆಮೇಲೆ ಕನ್ನಡ ಸಾಹಿತ್ಯದ ಎರಡನ್ನು ಅಧ್ಯಯನ ಮಾಡ್ತಿದ್ರು. ಈಗ ನಮಗೆ ಒಂದು ವಿಶೇಷವಾದ ಅನುಕೂಲ ನಮಗಿದೆ ಏನು ಅಂದರೆ ಜೊತೆಗೆ ಬೇರೆ ಭಾಷೆಗಳು ಇವನ್ ಸದ್ಯಕ್ಕೆ ನಮಗೆ ಇಂಗ್ಲೀಷಿನ ಮೂಲಕವಾಗಿ ಬರ್ತಾಯಿದೆ, ಹಾಗೆಯೇ ಹಿಂದಿ ಮೂಲಕವಾಗೂ ನಮಗೆ ಬರಬಹುದು. ಬೇರೆ ಭಾಷೆಗಳ ಅನುವಾದಗಳು ಕೂಡ ನಮಗೆ ಇವಾಗ ಬರ್ತಾಯಿದೆ ಇದರೊಳಗೆ. ಆದ್ದರಿಂದ ಸಾಧ್ಯವಾದಷ್ಟೂ ಈ ಯಾವ್ಯಾವುದೇ ರೂಪದಲ್ಲಿ ಬಂದರೂ ಕೂಡ ನಾವು ಅದನ್ನು ಅಧ್ಯಯನ ಮಾಡಲೇಬೇಕು. ಈಗ ಇಂಗ್ಲೀಷ್ನಲ್ಲಿ ಬರೆಯೋರಿಗೆ ಒಂದು ಅನುಕೂಲ ಏನಿದೆ ಅಂತ ಅಂದರೆ ಎಲ್ಲ ಭಾಷೆದು ಅನುವಾದಗಳು ಸಿಕ್ಕುತ್ತೆ, ಬೇಕಾದಷ್ಟು ಸಿಕ್ಕುತ್ತೆ ಇವಾಗ ಅದರೊಳಗೆ. ಅವಾಗ ಅದನ್ನು ಓದಿದ್ರೆ ಇವರು ಏನು ತಂತ್ರಗಳನ್ನು ಉಪಯೋಗಿಸಿದ್ರು, ಯಾವ ರೀತಿ ಬರೆದ್ರು, ಅವ್ರ ಸಮಸ್ಯೆಗಳು ಏನಿದ್ದು, ಯಾತಕ್ಕೆ ಇಷ್ಟು ವರ್ಷವಾದರೂ ಅದು ಆ ಕೃತಿ ಇದು ಸಂಗತವಾಗಿ ಇದೆ ಅಂತ ಅನ್ನೋದು ಅವ್ರಿಗೆ ಇರುತ್ತೆ.
ನಮಗೂ ಆ ಅನುಕೂಲ ಇವಾಗ ಬರ್ತಾ ಇದೆ. ಎಷ್ಟೋ ಅನುವಾದಗಳು ನಮ್ಮಲ್ಲಿ ಆಗ್ತಾ ಇದೆ ಅಲ್ಲ, ಬರ್ತಾ ಇದೆ. ನನಗನ್ಸುತ್ತೆ ನಮ್ಮ ದೇಶದ ಸಾಹಿತ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸಂಸ್ಕೃತ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ದು, ಸಂಸ್ಕೃತದಲ್ಲಿ ಮುಖ್ಯವಾಗಿ ನಾವು ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಆ ಭಾಷೆಯಲ್ಲೇ ನಾವು ಸ್ವಲ್ಪ ಪಾಠ ಹೇಳಿಸ್ಕೊಂಡು ಒಂದು ನಾವು ಸಂಸ್ಕೃತದಲ್ಲಿ ಅನ್ನು ಮಾತನಾಡಿದಾಗ ಗಮನದಲ್ಲಿಟ್ಕೋಬೇಕಾದದ್ದು ಒಂದು ವೇದದಿಂದಲೇ ಆರಂಭವಾಗಿದೆ ಸಂಸ್ಕೃತ ಸಾಹಿತ್ಯ ಅಂತ ಅನ್ನೋದು. ವೇದದ ಮೂಲಕವಾಗಿಯೇ ತತ್ವಶಾಸ್ತ್ರದ ಮೂಲಭೂತ ಪ್ರಶ್ನೆಗಳ ಪರಿಚಯ ನಮಗಾಗುತ್ತೆ. ಒಂದು ತತ್ವಶಾಸ್ತ್ರದೊಳಗೆ ಆ ಶಾಸ್ತ್ರ ಹೇಳುವಂಥ ಉತ್ತರ ಮುಖ್ಯವಲ್ಲ, ನಮಗೆ ಅವರು ಎತ್ತುವಂಥ ಪ್ರಶ್ನೆಗಳು ಮುಖ್ಯ. ಯಾವ ರೀತಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಆ ಪ್ರಶ್ನೆಗಳು ಇವತ್ತು ರೆಲೆವೆಂಟಾಗಿ ಇದೆಯೇ ಇಲ್ಲವೇ, ಅದು ಬಹಳ ಮುಖ್ಯವಾದದ್ದು. ಅಂಥ ಪ್ರಶ್ನೆಗಳನ್ನೆಲ್ಲ ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಎತ್ತಿಬಿಟ್ಟಿದ್ದಾರೆ ಅವರು. ಅನಂತರದೊಳಗೆ ಬೌದ್ಧರು ಎತ್ತಿದ್ದಾರೆ, ಜೈನರು ಎತ್ತಿದ್ದಾರೆ, ಸಾಂಖ್ಯರು ಎತ್ತಿದ್ದಾರೆ, ಯೋಗ ಇವರು ಎತ್ತಿದ್ದಾರೆ. ಈ ಥರದೊಳಗೆ ಆ ಪ್ರಶ್ನೆಗಳ ಪರಿಚಯ ನಮಗಾಗಿರಬೇಕು. ಅವರು ಕೊಟ್ಟಿರೋ ಉತ್ತರಗಳು ಸರಿ, ಅದು ಏನು ನಾವು ಎಲ್ಲರೂ ಒಪ್ಕೊಳ್ಬೇಕು ಅಂತ ಅಲ್ಲ. ಅದರ ಜೊತೆ ಒಳಗೆ ಸಂಸ್ಕೃತ ಸಾಹಿತ್ಯ ಏನೇನು ಮಾಡಿದೆ, ಯಾವ್ಯಾವ ಗುಣ ಲಕ್ಷಣಗಳು ಅದರೊಳಗಿದೆ ಅಂತ ಅನ್ನೋದು ಅಧ್ಯಯನ ಮಾಡುವಾಗ ನಮ್ಗೆ ಅದರ ಭಾಷೆ, ಆ ಶಬ್ದಗಳು, ಶಬ್ದಗಳ ವಿನ್ಯಾಸ ಇವೆಲ್ಲ ನಮಗೆ ಆಗುತ್ತೆ, ಗೊತ್ತಾಗುತ್ತೆ. ಅದೇ ರೀತಿ ಕನ್ನಡದಲ್ಲ ಕೂಡ ಆರಂಭದಿಂದ ಇದುವರೆಗೆ ಏನು ಬಂದಿದೆ, ನಾವು ಅದರೊಳಗೇನು ಸಾಹಿತ್ಯ ಅದರೊಳಗೆ ದೊಡ್ಡ ವಿದ್ವಾಂಸನಾಗಬೇಕು ಅಂತ ಏನಿಲ್ಲ. ಅದರ ಪರಿಚಯ ಅವನಿಗಿದ್ದರೆ ಅದರ ಅವನಿಗೆ ಬರವಣಿಗೆಗೆ ಅನುಕೂಲ ಆಗುತ್ತೆ, ಆವಾಗ ತನ್ನದೇ ದಾರಿ ತಾನು ಹುಡುಕೋಬೋದು. ಅದೇ ರೀತಿ ಇಂಗ್ಲೀಷು ಗೊತ್ತಿರಬೇಕು, ಯಾಕೆಂತಂದರೆ ಇಂಗ್ಲೀಷ್ನಲ್ಲಿ ನಮಗೆ ಹೇಗೋ ನಾವು ಇಂಗ್ಲೀಷ್ ಭಾಷೆ ಮೂಲಕವಾಗಿ ಇಂಗ್ಲೀಷ್ ಜನಗಳು ನಮ್ಮನ್ನು ಆಳಿದ್ರು, ಆ ರೀತಿ ನಮಗೆ ಆ ಭಾಷೆ ಬಂದುಬಿಡ್ತು. ಇವಾಗ ಅದನ್ನು ನಾವು ನಮ್ಮ ದೇಶದಿಂದ ಬಿಟ್ಟು ಓಡಿಸೋಕೆ ಆಗಲ್ಲ, ಓಡಿಸೋದು ಇದು ಅವಿವೇಕ ಕೂಡ ಅಷ್ಟೇ. ಆ ಭಾಷೆನೂ ನಾವು ಸ್ವಲ್ಪ ತಿಳ್ಕೊಂಡು ಅದರ ಮೂಲಕವಾಗಿ ಏನೇನು ನಾವು ಪಡೀಬಹುದೋ ನಮ್ಮ ಜ್ಞಾನ ವಿಸ್ತರಣೆಗೆ ಅದನ್ನು ಕೂಡ ನಾವೆಲ್ಲ ಓದಿರಬೇಕಾಗುತ್ತೆ. ಇಷ್ಟೆಲ್ಲ ಹಿನ್ನೆಲೆ ಇದ್ದಾಗ ನಾವು ಒಳ್ಳೆ ಸಾಹಿತ್ಯ, ಗಟ್ಟಿ ಸಾಹಿತ್ಯವನ್ನು ನಾವು ಬರೆಯೋಕ್ಕೆ ಸಾಧ್ಯ. ಈ ಹಿನ್ನೆಲೆ ಇಲ್ಲದೆ ಹೋದರೆ ಗಟ್ಟಿ ಸಾಹಿತ್ಯ ಬರೆಯೋಕ್ಕಲ್ಲ. ಅದಕ್ಕೆ ಅದನ್ನೆಲ್ಲ ಓದ್ಕೊಂಡು ನಮಗೇನಾಗಬೇಕಾಗಿದೆ, ಅವನು ಪಂಪನದಾಗಲಿ ಕುಮಾರ ವ್ಯಾಸಂದು ಓದ್ಕೊಂಡು ನಮಗೇನಾಗಬೇಕಾಗಿದೆ, ಅದೇ ಥರದೊಳಗೆ ಈ ನವೋದಯ ಓದ್ಕೊಂಡು ನನಗೆ ಗೊತ್ತಿರೋದು ನಾನು ಬರೀತೀನಿ. ಏನು ಬರೀತೀರಿ ನೀನು, ನೀವು ಏನು ಕಲ್ತಿದ್ದೀರಾ ಬರೆಯೋದಕ್ಕೆ? ಬರವಣಿಗೆ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿದೆಯಾ? ಭಾಷೆ ಅಂದರೆ ಏನು ಅನ್ನೋದು ಗೊತ್ತಿದೆಯಾ? ಇಲ್ಲ. ಇನ್ನೊಂದು ನಿಮ್ಮ ಬಹುಶಃ ಬಹುಮುಖ್ಯವಾದ ಮತ್ತು ಮೊದಲ ಮೇಜರ್ ಕಾದಂಬರಿ ಅಂತ ನೀವು ಕರೆಯುವಂಥ ವಂಶವೃಕ್ಷ, ಅದು 60ರ ದಶಕದ ಆರಂಭದಲ್ಲಿ ಬಂತು. ಬಹುಶಃ ಇಡೀ ಒಂದು ಭಾರತೀಯ ಮೌಲ್ಯಗಳಲ್ಲಿ ಒಂದು ಒಬ್ಬ ವ್ಯಕ್ತಿಯ ತಪಸ್ಸು ಹೇಗಿರ್ಬೋದು ಅನ್ನೋದಕ್ಕೆ ಅದರ ಒಂದು ಪ್ರೊಟಾಗನಿಸ್ಟ್ ಶ್ರೋತ್ರಿಯನ್ನು ನಾವು ಕಾಣ್ತೇವೆ. ಆ ಕಾದಂಬರಿ ನವ್ಯದ ಒಂದು ಫ್ಯಾಷನ್ ಶುರುವಾಗುವ ಟೈಮ್ನಲ್ಲಿ ಬಂತು ಅಂತ ನನಗೆ ಅನಿಸ್ತದೆ. ಅದಕ್ಕೆ ಕನ್ನಡದ ವಿಮರ್ಶಾ ಲೋಕದಲ್ಲಿ ಯಾವ ರೀತಿಯ ಒಂದು ರಿಸೆಪ್ಷನ್ ಬಂತು ನೋಡಿ. ವಿಮರ್ಶಾ ಲೋಕ ಅಂತ ಅಂದರೆ ಆ ಶಬ್ದದ ವ್ಯಾಪ್ತಿಯನ್ನೇ ಕೂಡ ಬಹಳ ಟ್ವಿಸ್ಟ್ ಮಾಡಿಬಿಟ್ಟಿದ್ದಾರೆ. ಆವಾಗೆಲ್ಲ ನವ್ಯರ ಕಾಲ ಬಂದಾಗ ಏನಾಯಿತು ಅಂದರೆ ಸೃಜನಶೀಲ ಸಾಹಿತ್ಯಕ್ಕಿಂತ ವಿಮರ್ಶೆ ಭರಾಟೆಯ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಇಲ್ಲಿ ಪ್ರತಿಯೊಬ್ಬ ಲೇಖಕನೂ ವಿಮರ್ಶಕನೂ ಆಗಿರಲೇಬೇಕು ಅನ್ನುವಂಥ ಒಂದು ಇದು ಬಂತು. ಅದು ಲೇಖಕ ಯಾವಾಗ ವಿಮರ್ಶಕ ಆಗ್ತಾನಲ್ಲ, ವಿಮರ್ಶಕನು ಅಂದರೆ ಪ್ರೊಫೆಷನಲ್ ವಿಮರ್ಶಕ ಯಾವಾಗ ಆಗ್ತಾನೋ ಅವನು ಬರವಣಿಗೆ ಸತ್ತೋಯ್ತು ಅಂತಲೇ ನನ್ನ ಲೆಕ್ಕದೊಳಗೆ. ವಿಮರ್ಶೆ ಪರಿಜ್ಞಾನ ಇರಬೇಕಷ್ಟೇ ಲೇಖಕನಿಗೆ, ಅವನು ಪ್ರೊಫೆಷನಲ್ಲಾಗಿ ಅದರೊಳಗೆ ಕೂತ್ಕೋಬಾರ್ದು. ಯಾಕೆಂದರೆ ಇದು ಕ್ರಿಯೇಟಿವಿಟಿ ಅಂತ ಅನ್ನೋದೇ ಬೇರೆ ಇದರೊಳಗೆ. ಇನ್ನೊಂದೇನಾಗುತ್ತೆ ಅಂತಂದರೆ ಈ ವಿಮರ್ಶೆ ಅಂತ ಅನ್ನೋದು ಒಂದು ಥರದ
ಈ ಕುಸ್ತಿಲಿ ಮಾಡುವಂಥ ಈ ದಾವು ಪೇಚು ಅಂತಾರೆ ಕುಸ್ತಿಲಿ, ಅದು ಅಂದರೆ ಪಟ್ಟು ಹಾಕೋದು, ನಿನ್ನ ಸೋಲ್ಸಕ್ಕೆ ಏನು ಮಾಡ್ಬೇಕು, ನೀನು ಎಲ್ಲಿ ಹಿಡಿದ್ರೆ ನೀನು ಕೆಳಗೆ ಬೀಳ್ತೀಯ, ಇದು ದಾವು ಪೇಚ್ ಅಂತ ಪೈಲ್ವಾನ್ರುಗಳೆಲ್ಲ ಮಾಡುವಂಥದ್ದು. ವಿಮರ್ಶಕರು ಅದನ್ನೇ ಮಾಡೋಕ್ಕೆ ಶುರು ಮಾಡಿದ್ರು. ತಮಗೆ ಆಗದೇ ಇರುವಂಥವನನ್ನು ಅವನನ್ನು ಹೊಡೆಯೋಕ್ಕೆ ಏನು ಮಾಡಬೇಕು, ಇವನೇ ಒಂದು ವಿಮರ್ಶೆ ಬರೆದ್ಬಿಡೋದು ಅದ್ರ ಮೇಲೆ. ಅಂದರೆ ವಿಮರ್ಶೆ ಪರಿಭಾಷೆಯನ್ನೆಲ್ಲ ಟ್ರೈನ್ ಆಗಿರ್ತೀವ್ರಿ, ಏನೋ ಇಂಗ್ಲೀಷಿನ ಮೂಲ ಬಹಳ ಮಟ್ಟಿಗೆ ನಮ್ಮವರೆಲ್ಲ ಇಂಗ್ಲೀಷಿನ ಇದರಿಂದ ಬಂದವರು ಅಷ್ಟು. ಹೀಗಾಗಿ ಬರೀ ಹೊಡೆದಾಟಗಳು ಈ ಬಡದಾಟಗಳು ಇವೇ ಶುರು ಆಗ್ಬಿಡ್ತು ಈ ನಮ್ಮಿರ ಕಾಲದೊಳಗೆ. ಹೀಗಾಗಿ ಹಾಂ, ನಾನು ವಂಶವೃಕ್ಷ ಬರೆದಾಗ ಇನ್ನೊಂದು ಆಯಿತು. ಈ ನವ್ಯರು ನೋಡಿ, ನವ್ಯ ಅನ್ನೋದು ಒಂದು ಬರವಣಿಗೆ ತಂತ್ರವೇ ಅಥವಾ ಅದು ಒಂದು ವಿಚಾರಧಾರೆಯೇ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಇದರೊಳಗೆ. ಇವರು ಅಲ್ಲಿಂದ ಬರವಣಿಗೆ ತಂತ್ರವನ್ನು ತಗೊಂಡ್ರು. ಆ ಕಾಲದೊಳಗೆ ಮುಖ್ಯವಾದ ತಂತ್ರ ಇವರ ಬರವಣಿಗೆ ವಿಚಾರಧಾರೆ ಇದ್ದದ್ದು ಎಕ್ಸಿಸ್ಟೆನ್ಷಿಯಲಿಸಮ್. ಆಮೇಲೆ ಈ ಲಾರೆನ್ಸ್ ಇಂಥವ್ರು, ಲಾರೆನ್ಸ್ದು ಒಂದು ಥರದ ಎಕ್ಸಿಸ್ಟೆನ್ಷಿಯಲಿಸಮ್ಮೇ ಅಂತಂದರೆ ಅವನು ಕೊನೆಗೆ ಬರೋದು ಎಲ್ಲ ಏನು ಅಂತಂದರೆ ಸೆಕ್ಸು. ಈ ಬರೀ ಅದನ್ನೇ ಇಟ್ಕೊಂಡು ಅದನ್ನೇ ಬಹಳ ವೈಭವೀಕರಿಸ್ಬಿಟ್ರು ಇದರೊಳಗೆಲ್ಲ. ನೀವು ಆ ತತ್ವಕ್ಕೆ ನೀವು ಒಪ್ಪದೇ ಹೋದರೆ ನೀವು ಪ್ರಯೋಜನ ಇಲ್ಲ. ಜೊತೆಗೆ ಈ ಇದು ಮಾರ್ಕ್ಸಿಸಮ್ ಬಂತು. ಸಾರ್ತ್ರೆ ಒಬ್ಬ ಒರಿಜಿನಲ್ಲಿ ಅವನು ಮಾರ್ಕ್ಸಿಸ್ಟ್ ಆಗಿದ್ದಾನು. ಹೀಗಾಗಿ ನೀವು ಅದನ್ನು ಒಪ್ಪದೆ ಹೋದರೆ ನೀವು ಸಾಹಿತ್ಯ ಅಲ್ಲ ಅನ್ನೋದನ್ನು ಅವರು ಶುರು ಮಾಡಿಬಿಟ್ರು. ಹೀಗಾಗಿ ನನಗೆ ವಂಶವೃಕ್ಷದ ಬಗ್ಗೆ, ವಂಶವೃಕ್ಷ ಬಂದ ಮೇಲೆ ನವ್ಯರು ತಮಗೆ ತಾವೇ ನನಗೆ ವಿರೋಧಿಗಳಾಗ್ಬಿಟ್ರು. ನಾನೇನು ಅದನ್ನು ಬಯಸಿದ್ದಲ್ಲ. ಅವಾಗ ವಂಶವೃಕ್ಷ ಬರೋ ಹೊತ್ತಿಗೆ ನಾನು ಅವಾಗ ಕರ್ನಾಟಕದಲ್ಲೇ ಇರಲಿಲ್ಲ, ತಮಗೆ ತಮೇ ವಿರೋಧಿಗಳಾದರು. ನನಗೆ ಇದರಿಂದ ಅವರಿಂದ ನಾನು ಬಚಾವಾಗಲಿಕ್ಕೆ ಮುಖ್ಯ ಕಾರಣ ಏನಿತ್ತು ಅಂದರೆ ನಾನು ತತ್ವಶಾಸ್ತ್ರ ಓದಿದ್ದವನು. ನಾನು ಅವ್ರಿಗಿಂತ ನನಗೆ ತತ್ವಶಾಸ್ತ್ರ ಚೆನ್ನಾಗಿ ಗೊತ್ತು. ನಾನು ಅದನ್ನು ಪ್ರೊಫೆಷನ್ ಮಟ್ಟದಲ್ಲಿ ತತ್ವಶಾಸ್ತ್ರ ಓದಿದ್ದೆ, ಅದನ್ನೇ ನಾನು ಪಾಠ ಕೂಡ ಹೇಳ್ತಾ ಇದ್ದೆ. ಅವ್ರು ಏನು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಹೇಳ್ತಾರೆ, ಅದರ ಮಿತಿ ಏನು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನೋಡಿದರೆ ವಂಶವೃಕ್ಷದಲ್ಲಿ ಅದು ಇಲ್ಲ ಅಂತ ಏನಿಲ್ಲ, ಏನಿಲ್ಲ, ಅತಿ ದೊಡ್ಡ ಎಕ್ಸಿಸ್ಟೆನ್ಷಿಯಲ್ ಕ್ವಶನ್ ಇದೆ ಅದು. ಆದರೆ ಈ ರೀತಿಯಾಗಿ ಅದೊಂದು ಒಡೆದೆ ಬಂತು. ಜೊತೆಗೆ ಇದು ಈ ಕೀರ್ತಿ ಅಂತ ಅನ್ನೋದಿದೆಯಲ್ಲ, ಅದು ಕೆಲವ್ರ ಹೊಟ್ಟೆ ಕಿಚ್ಚು ಬಹಳ ಇರುತ್ತೆ. ಅವನು ನನಗಿಂತ ಹೆಚ್ಚು ಕೀರ್ತಿ ಬಂದಿದೆ, ಹೆಚ್ಚು ಓದುಗರಿದ್ದಾರೆ, ಅವನ ಪುಸ್ತಕ ಹೆಚ್ಚು ಬೇಗ ಖರ್ಚಾಗುತ್ತೆ, ಇಂಥವೆಲ್ಲ ಬಂತು ಅಂತ ಅವನನ್ನು ಮಟ್ಟ ಹಾಕಬೇಕು, ಗುಂಪು ಕಟ್ಟಬೇಕು, ಈ ಥರದ್ದೆಲ್ಲ ಆಯಿತು. ಇನ್ನು ಬೇರೆಯವರಾಗಿದ್ದರೆ ಅದಕ್ಕೆ ಅಯ್ಯೋ ಬರೋದೇನಾಗಬೇಕಾಗಿದೆ ಅಂತ ಬರವಣಿಗೆನೇ ಬಿಟ್ಬಿಡ್ಬೋದಾಗಿತ್ತು, ಅಥವಾ ಅವರಿಗೆ ಕನ್ಫ್ಯೂಷನ್ಸ್ನೊಳಗೆ ಮುಂದೆ ಬರೆಯೋದಕ್ಕೆ ಅವರಿಗೆ ತಿಳಿದೇ ಹೋಗುವಂಥದ್ದು ಕೂಡ ಆಗೋಕ್ಕೆ ಸಾಧ್ಯ ಇರ್ತಾ ಇತ್ತು. ಒಂದು, ನಾನು ಓದಿದಂಥ ತತ್ವಶಾಸ್ತ್ರ ನನ್ನನ್ನು ಗಟ್ಟಿಯಾಗಿ ಕಾಪಾಡ್ತು, ಜೊತೆಗೆ ನನ್ನ ಸ್ವಭಾವನೂ ಅಷ್ಟೇ. ನನಗೆ ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದಲೂ ನಾನು ಪಟ್ಟು ಕಷ್ಟ ಇದರೊಳಗೆ ಎಲ್ಲ ಒಂದು ಥರದಲ್ಲಿ ಗಟ್ಟಿಯಾಗಿದ್ದೆ ನಾನು. ಅದಕ್ಕೆ ಇವರು ಯಾರು ಇವರನ್ನೇ ಮಾಡೋಕ್ಕೆ ಹಾಗೆ ಅಂತ ಅಂದು ಅವರನ್ನು ಯಾವ ರೀತಿ ಇಗ್ನೋರ್ ಮಾಡಬೇಕು ಅನ್ನೋದು ಕೂಡ ನನಗೆ ಇತ್ತು. ಹೀಗಾಗಿ ನಾನು ಬೆಳ್ಕೊಂಡು ಬಂದೆ. ತತ್ವಶಾಸ್ತ್ರ ಅಂತ ಹೇಳಿ ಹಾಗೆ ನೋಡಿದರೆ ತತ್ವಶಾಸ್ತ್ರ ನಿಮ್ಮ ಉಳಿದ ಎಲ್ಲ ಶಾಸ್ತ್ರಗಳನ್ನು ಟ್ರಾನ್ಸ್ಲೇಟ್ ಮಾಡುವ ಶಾಸ್ತ್ರ ಆದ್ದರಿಂದ ಅದಕ್ಕೆ ಬಲ ತಂದಷ್ಟಕ್ಕೆ ಬರ್ತದೆ. ಹೌದು, ತತ್ವಶಾಸ್ತ್ರ ಒಳ್ಳೆಯ ತತ್ವಶಾಸ್ತ್ರ ಆದರೆ ಅದರೊಳಗೆ ಸಮಾಜಶಾಸ್ತ್ರ ಇಲ್ಲ ಅಂತ ಹೇಳಿದ್ರು ಇಲ್ಲ, ಅರ್ಥಶಾಸ್ತ್ರ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ಯಾವೆಲ್ಲ ವಾದಗಳಿವೆ ಅವುಗಳು ಒಂದಲ್ಲೊಂದು ರೀತಿಯಲ್ಲಿ ನಿಮ್ಮ ಕಾದಂಬರಿಗಳೊಳಗೆ ಬಂದೇ ಬರ್ತದೆ. ಅಸ್ತಿತ್ವವಾದ ಇರ್ಬೋದು ಅಥವಾ ಇವನ್ ಸ್ತ್ರೀವಾದವೂ ಇರ್ಬೋದು. ಅದರಿಂದ ಹಿಂದೆ ಇಟ್ಕೊಂಡು ನಾವು ಮಾತಾಡ್ಬೋದಾದ್ರೆ ಈಗ ದಾಟು ಕಾದಂಬರಿ ಉದಾಹರಣೆಗೆ, ಅದು ಒಂದು ಬಹಳ ಮೇಜರ್ ನಾವೆಲ್ ಅಂತ ಸಾಮಾನ್ಯವಾಗಿ ಎಲ್ಲರೂ ಗುರುತಿಸುವಂಥದ್ದು.
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅದಕ್ಕೆ ಬಂತು 70ರ ದಶಕದಲ್ಲಿ, ಬಹುಶಃ 73 75 75ರಲ್ಲಿ. ಹಾಗಾಗಿ ಅದು ನೀವಾಗಲೇ ಹೇಳಿದ ಹಾಗೆ ಒಂದು ಜಾತಿ ಎಂಬಂತಹ ಒಂದು ಸಮಸ್ಯೆ ಕೇವಲ ಒಂದು ಪ್ರದೇಶಕ್ಕಾದರೂ ಎಲ್ಲಿಗೂ ಸೀಮಿತ ಮಾಡಿ ಇಡೀ ಒಂದು ಭಾರತದ ಒಟ್ಟು ಕ್ಯಾನ್ವಾಸ್ ಅಲ್ಲಿ ಇಟ್ಟುಕೊಂಡು ನೋಡುವ ರೀತಿಯಲ್ಲಿ ಅದು ಬಂದಿದೆ. ಅದು ಪ್ರದೇಶ, ಒಂದು ಪ್ರದೇಶದ ಕತೆ ಆದರೂ ಕೂಡ ಬಹುಶಃ ಭಾರತದ ಯಾವುದೇ ಜಾಗದಲ್ಲಿ ಆಗಬಹುದಾದ ಒಂದು ಕತೆಯಾಗಿ ಈ ಒಂದು ಪಾನ್ ಇಂಡಿಯನ್ ಒಂದು ಕ್ಯಾನ್ವಾಸ್ ಅನ್ನು ಇಟ್ಕೊಳ್ತೀರಲ್ಲ, ಅದು ನೀವು ಉದ್ದೇಶಪೂರ್ವಕವಾಗಿ ಮಾಡೋದು ಅಥವಾ ಪ್ರಜ್ಞಾಪೂರ್ವಕವಾಗಿ ಅಥವಾ ನಿಮ್ಮ ಕತೆಯಲ್ಲಿ ತನ್ನಷ್ಟಕ್ಕೆ ಬರುವಂತ ಹೇಗೆ ಅದು ಅಂದರೆ ಇಡೀ ಭಾರತ ಸಾಮಾನ್ಯವಾದ ವಿಚಾರಗಳು ಬರೀ ದಾಟು ಒಂದೇ ಅಲ್ಲ. ನನ್ನ ಕಾದಂಬರಿಗಳನ್ನು ನೀವು ನೋಡಿದ್ರೆ ಎಲ್ಲದಕ್ಕೂ ಒಂದು ಇಡೀ ಭಾರತದ ಒಂದು ವ್ಯಾಪ್ತಿ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಒಂದು ನಾನು ಭಾರತದ ಹೊರಗಡೆ ನೌಕರಿ ಮಾಡಿದ್ದೆ, ಕರ್ನಾಟಕದ ಹೊರಗಡೆ ನೌಕರಿ ಮಾಡಿದ್ದೆ, ಜೊತೆಗೆ ಇಡೀ ಭಾರತ ಉತ್ತರ ಭಾರತ ಎಲ್ಲನೂ ನಾನು ಸಂಚಾರ ಮಾಡಿದ್ದೆ. ಬರೀ ಸಂಚಾರ ಅಲ್ಲ, ಅಲ್ಲಿ ಹೋಗಿ ಒಂದೊಂದು ಊರಿನೊಳಗೆ 8 ದಿವಸ 10 ದಿವಸ ಈ ಥರದೊಳಗೆ ಇರುವುದು, ಈ ಥರದಲ್ಲಿ ಮಾಡಿದ್ದೆ ನಾನು. ಹೀಗಾಗಿ ನನಗೆ ಇಡೀ ಭಾರತದಲ್ಲಿ ಇರುವಂಥ ವ್ಯತ್ಯಾಸಗಳು ಇವೆಯಲ್ಲ, ಇವು ಎಲ್ಲ ಬಹಳ ಗೌಣವಾದದ್ದು ವ್ಯತ್ಯಾಸ. ಆದರೆ ಒಳಗಡೆ ನೋಡಿದ್ರೆ ಇಡೀ ಭಾರತ ಒಂದು, ನಮ್ಮ ಸಂಸ್ಕೃತಿ ಒಂದು ಅಂತ ಅನ್ನೋದನ್ನು ನಾನು ಕಣ್ಣಾರೆ ನೋಡಿ ಅರ್ಥ ಮಾಡಿಕೊಂಡಿದ್ದೆ. ಜೊತೆಗೆ ನಾನು ಪಿ ವಿ ಕಾಣೆಯವರದ್ದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ನಾನು ಎಲ್ಲ ವಾಲ್ಯೂಮನ್ನು ಕೂಡ ಮೊದಲಿಂದ ಕೊನೆ ತನಕ ಓದಿದ್ದೆ. ವಂಶವೃಕ್ಷ ಬರೆಯೋಕ್ಕೆ ಮೊದಲು, ವಂಶವೃಕ್ಷ ಬರೀಬೇಕಾದ್ರೆ ಅಧ್ಯಯನ ಏನು ಕಡಿಮೆ ಅಂತ ಅಲ್ಲ, ಆ ಇಡೀ ಇದನ್ನು ಪಿ ವಿ ಕಾಣೆಯವರು ಇಡೀ ಪುಸ್ತಕನ ನಾನು ಪೂರ್ತಿ ಓದಿದ್ದೆ. ಇದರೊಳಗೆಲ್ಲ ವಂಶ ಅಂದ್ರೇನು, ದಾಯಾದಿ ಅಂತ ಅಂದ್ರೇನು, ಆಮೇಲೆ ಸನ್ಯಾಸ ಅಂತಂದ್ರೇನು, ಎಷ್ಟು ವಿಧ ಏನು, ಇದು ಎಲ್ಲನೂ ನಾನು ಅಧ್ಯಯನ ಮಾಡಿದ್ದೆ. ಪರಿಣಾಮ ಏನಾಯಿತು ಅಂತ ಅಂದರೆ, ಇದನ್ನು ದೇಶಾಚಾರ ಕಾಲಾಚಾರ ಅಂತ ಅನ್ನೋದರಲ್ಲಿ ವ್ಯತ್ಯಾಸಗಳು ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಆದರೆ ಮೂಲಭೂತವಾದದ್ದು ಒಂದೇನೆಯ. ನಮ್ಮ ಭಾರತದೊಳಗೆ ನೀವು ಯಾವುದೇ ಒಂದು ಇದನ್ನು ಹೇಳಿದ್ನಲ್ಲ, ಏನು ನಾನು ಹೇಳಿದ್ನಲ್ಲ, ಹಕ್ಕಿ ಪಿಕ್ಕಿಯವನು ಬಂದು ಸೂರ್ಯನ ಸಾಕ್ಷಿಯಾಗಿ ದುಡ್ಡಿಸ್ಕೊಂಡು, ಇದು ನಮ್ಮೂರಲ್ಲಿ ಮಾತ್ರ ನಡೆಯೋದಲ್ಲ, ಇದರೊಳಗೆ ಭಾರತದ ಯಾವ ಹಳ್ಳಿಲೂ ಇಂಥವು ನಡೆದಿರ್ತವೆ, ಇದಿದ್ದೇ ಇದೆ ಇದರೊಳಗೆಲ್ಲ. ಹೀಗಾಗಿ ಇಡೀ ಭಾರತ ಒಂದು ಅಂತ ಅನ್ನೋದು ನನ್ನ ಮನಸ್ಸಿನೊಳಗಿತ್ತು. ಹೀಗಾಗಿ ವಂಶರು ಇದನ್ನು ಬರೆಯುವಾಗ ದಾಟೋ ಬರೆಯುವಾಗಲೂ ಅಷ್ಟೇ, ನನ್ನ ಅನಂತರದ ಯಾವ ಕಾದಂಬರಿ ನೋಡಿ ಆ ಕ್ಯಾನ್ವಾಸ್ ಇದೆಯಲ್ಲ ನನಗೆ, ಅದು ಸುಲಭವಾಗಿರುವಂಥ ನನಗೆ ದಕ್ಕಿದೆ ಆ ಕ್ಯಾನ್ವಾಸ್. ಉದಾಹರಣೆಗೆ ನೀವು ಮಂದ್ರ ತಗೊಂಡ್ರೆ, ಮಂದ್ರದಲ್ಲಿ ಕರ್ನಾಟಕ ಬರೋದೇ ಇಲ್ಲ, ಇಡೀ ಏನು ಮಹಾರಾಷ್ಟ್ರದಲ್ಲಿ ಬರುತ್ತೆ, ಉತ್ತರ ಭಾರತದಲ್ಲಿ ಬರುತ್ತೆ, ಡೆಲ್ಲಿಲಿ ಬರುತ್ತೆ, ಹರಿದ್ವಾರದೊಳಗೆ ಬರುತ್ತೆ. ನಾನು ಎಲ್ಲನೂ ಸುಲಭವಾಗಿ ನಾನು ಅಲ್ಲಿ ಅದನ್ನು ಲೊಕೇಲ್ ಮಾಡಿ ನಾನು ಬರೆಯುವಂಥಷ್ಟು ನನಗೆ ಅದರ ಹಿಡಿತಾ ಇದೆ, ಅನುಭವ ಇದೆ ನನಗದರಲ್ಲಿ. ಅದರ ಜೊತೆಗೆ ಸ್ವಲ್ಪ ನಾನು ಕ್ಷೇತ್ರ ಕಾರ್ಯವನ್ನು ಮಾಡ್ತೀನಿ. ಹೀಗಾಗಿ ನನ್ನ ಚಿಂತನೆ ಇಡೀ ಭಾರತವನ್ನು ವ್ಯಾಪಿಸ್ಕೊಂಡಿರುತ್ತೆ. ಇದು ಬರೀ ಬರವಣಿಗೆ ಅಂತ ಅಲ್ಲ, ನಾನು ಇಡೀ ಭಾರತವನ್ನು, ನಾನು ಕರ್ನಾಟಕವನ್ನು ಎಷ್ಟು ಪ್ರೀತಿಸ್ತೀನೋ ನಾನು ಭಾರತದ ಯಾವುದೇ ಭಾಗವನ್ನು ನಾನು ಅಷ್ಟೇ ಪ್ರೀತಿಸ್ತೀನಿ. ವಿಮಾನದಲ್ಲಿ ನಾನು ಪ್ರಯಾಣ ಮಾಡಬೇಕಾದ್ರೆ, ವಿದೇಶಕ್ಕೆ ಹೋಗಬೇಕಾದ್ರೆ ನಮ್ಮ ಸೀಟಿನ ಮುಂದುಗಡೆಯಲ್ಲಿ ಒಂದು ಸಣ್ಣ ಸ್ಕ್ರೀನ್ ಹಾಕಿರ್ತಾರೆ. ಅದು ಈಗ ನಮ್ಮ ವಿಮಾನ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಕೆಳಗಡೆಯಲ್ಲಿ ಯಾವ ದೇಶ ಇದು ಮಾಡಿದೆ, ಯಾವ ಮರುಭೂಮಿ ಬಂತು, ಯಾವ ಸಮುದ್ರ ದಾಟ್ತಾ ಇದೆ ಅಂತ ಇದೆಲ್ಲ ತೋರಿಸ್ತಾ ಇರುತ್ತಲ್ಲ. ನಮ್ಮ ವಿಮಾನ ಭಾರತದ ಗಡಿಯನ್ನು ದಾಟಿ ಮುಂದಕ್ಕೆ ಹೋಯಿತು ಅಂತ ಅನ್ನೋದಲ್ಲಿ ತೋರಿಸ್ತಾ ಇದ್ದಾಗ ನಾನು ಕಿಟಕಿಲೂ ನೋಡ್ತೇನೆ ಇದಕ್ಕೆ. ಅವಾಗ ಅಯ್ಯೋ ನಮ್ಮ ಇಂಡಿಯಾ ದೇಶ ಬಿಟ್ಟು ನಾನು ಹೋಗ್ತಾ ಇದ್ದೀನಲ್ಲ ಅಂತ ನಂಗೆ ಏನೋ ಕಳ್ಕೊಂಡಾಗ ಆಗ್ತಾಯಿದೆ. ನಾನು ಎಷ್ಟು ಸಲ ಎಷ್ಟು ಇದು ವಿದೇಶಗಳಿಗೆ ಹೋಗಿದ್ದೀನಿ, ಹೋದೊಂದು ವಾಪಸ್ ಬರೋ ಟಿಕೆಟು ಇರುತ್ತೆ ನಮ್ಮ ಹತ್ರ, ಹೇಗೋ ಇಷ್ಟು ದಿವಸಕ್ಕೆ ನಾನು ವಾಪಸ್ ಬರ್ತೀನಿ ಅನ್ನೋದು ಗೊತ್ತಿತ್ತು. ಆದರೂ ಹೋಗ್ತಾ ಇದ್ದೀನಲ್ಲ ಹೋಗ್ತಾ ಇದ್ದೀನಿ ಅಂತ ಏನೋ ಒಂದು ಥರ ಈ ಹೆಣ್ಮಕ್ಳಿಗೆ ತವ್ರ ಮನೆ ಬಿಟ್ಟು ಹೋಗೋದು ಆಗುತ್ತಲ್ಲ ನನಗೆ ಆ ಥರನೇ ಆಗುತ್ತೆ.
ವಾಪಸ್ ಬರಬೇಕಾದ್ರೆ ಹಾಗೆ ನೋಡ್ತಾ ಇದ್ರೆ ಹಾ ಬಂತು ಭಾರತದ, ಏಕೆಂದ್ರೆ ಆ ಸಮುದ್ರ ದಾಟ್ಬಿಟ್ಟು ಇಲ್ಲಿ ಇದು ಬಂದ್ಬಿಡ್ತಲ್ಲ. ನಾವು ಗುಜರಾತ್ನ ಹತ್ರ ಎಂಟರ್ ಆಗಿದ್ದೀವೋ, ಬಾಂಬೆ ಏರಿಯಾದೊಳಗೆ ಎಂಟರ್ ಆಗಿದ್ದೀವೋ, ಎಲ್ಲೋ ಒಂದು ಕಡೆ ಎಂಟರ್ ಆಗ್ತೀವಲ್ಲ. ಪೂರ್ವದ ಕಡೆಯಿಂದ ಬಂತು ಅಂತ ಅಂದರೆ ಈ ಬಂಗಾಳಕ್ಕಲ್ಲಿ ಇಲ್ಲಿಗೆ ಎಂಟರ್ ಆಗಿ ನಂಗೆ ಖುಷಿ ಅಂತ ಅನ್ನಿಸ್ಬಿಡುತ್ತೆ, ಒಂಥರ ಸಂಭ್ರಮ ಆಗ್ಬಿಡುತ್ತೆ ಮನಸ್ಸು. ಯಾಕೆಂದರೆ ಅದು ನನ್ನ ಭಾರತ. ಹೀಗಾಗಿ ನನಗೆ ನನ್ನ ಚಿಂತನೆ ಭಾರತದ, ಇಡೀ ಭಾರತಕ್ಕೆ ಹೋಗುತ್ತೆ, ಅದು ವ್ಯಾಪಿಸುತ್ತೆ. ಅದಕ್ಕೆ ನನ್ನ ಕಾದಂಬರಿ ವ್ಯಾಪ್ತಿ ಸಾಧಾರಣ ದೊಡ್ಡದೇ ಆಗಿರುತ್ತೆ. ಎರಡನೇದಾಗಿ ಸಮಸ್ಯೆ ಇಡೀ ಭಾರತಕ್ಕೆ ಅನ್ವಯವಾಗುತ್ತೆ. ಅದಕ್ಕೇ ಈ ನನ್ನ ಭಾಷೆ ಅನುವಾದದಲ್ಲೂ ಕೂಡ ಅಷ್ಟೇ, ಎಲ್ರಿಗೂ ಹಾಂ ಇದು ನಮ್ಮದು ಅಂತ ಅನಿಸುತ್ತೆ ಅವ್ರಿಗೆಲ್ಲ. ಇದು ಬಹಳ ಮುಖ್ಯವಾದ ಕಾರಣ. ಮಹಾರಾಷ್ಟ್ರದಲ್ಲಿ ಇವರು ಮರಾಠಿ ಲೇಖಕ ಅಂತ ಹೌದು ಪರಿಗಣಿಸ್ತಾರೆ ಅಂತ ಬಹಳ ಜನಜನಿತವಾದ ಹೌದು ಮಾತು. ಹೀಗಾಗಿ ಇದಕ್ಕೆ ಅದಕ್ಕೆ ನನಗೆ ಬರೀ ಮರಾಠಿಗೆ ಅಂತ ಅಲ್ಲ, ನೀವು ಯಾವ್ದು ಭಾರತದ ಯಾವ ಭಾಷೆ ತಗೊಂಡ್ರು ಹಾಗೆ ಆಗುತ್ತೆ. ಇದು ಇಂಡಿಯನ್ ಕಲ್ಚರೇ ನನಗೆ. ಇದಕ್ಕೆ ನಾನು ಒಂದು ನಾನು ಭಾರತೀಯ ಲೇಖಕ ಅಂತಲೇ ನನಗೆ ನಾನು ಗುರುತಿಸ್ಕೊಳ್ಳೋದು. ಹಾಗಂತ ಅಂದರೆ ಇವರೆಲ್ಲ ಏ ಇವನು ಕನ್ನಡ ದ್ರೋಹಿ ಅಂತ ಹೇಳ್ತಾರೆ, ಇವ್ರಿಗೆ ಅರ್ಥವೂ ಇಲ್ಲ, ಇವರಿಗೆ ಗೊತ್ತಾಗೋದಿಲ್ಲ ಇವರಿಗೆ ಏನು ಅಂತ ಅನ್ನೋದು, ಇದರ ಮೂಲ ಅರ್ಥ ಏನು ಅಂತ ಅನ್ನೋದು ಗೊತ್ತಾಗೋದಿಲ್ಲ ಇದರಲ್ಲಿಗೆಲ್ಲ. ಮಹಾಭಾರತದ ವ್ಯಾಸ ಮಹಾಭಾರತವನ್ನು ಆಧಾರವಾಗಿಟ್ಟುಕೊಂಡು ನೀವು ಪರ್ವವನ್ನು ಪರ್ವದಲ್ಲಿ ಬರೆಯುವಾಗ ನೀವು ನಿಮ್ಮದೇ ಆದ ಕೆಲವು ಸ್ವತಂತ್ರವಾದ ಶೈಲಿ ಮತ್ತು ಆ ವಸ್ತುವಿನ ನಿರ್ವಹಣೆಯನ್ನು ಮಾಡಿದ್ದೀವಿ. ವ್ಯಾಸರ ಆಧಾರ ಇದ್ದರೂ ಕೂಡ ಈಗ ನಾವೆಲ್ಲ ನಂತರದ ತಲೆಮಾರಿ ಮಾಡ, ಅದು ಬರುವ ಕಾಲದಲ್ಲಿ ನಾವು ಹುಟ್ಟಿರಲಿಲ್ಲ, ಅದು ಹುಟ್ಟಿದ್ರು ನಾವು ಬಹಳ ಚಿಕ್ಕವರಿದ್ದೀವಿ. ಹಾಗಾಗಿ ಆ ಕಾಲದಲ್ಲಿ ಅದಕ್ಕೆ ಯಾವ ಥರದ ಒಂದು ಪ್ರತಿಕ್ರಿಯೆ ಬಂತು, ಪತ್ರಿಕೆಗಳಲ್ಲಿರ್ಬೋದು ಅಥವಾ ವಿಮರ್ಶಾವಣೆಯಲ್ಲಿ? ಉದಾಹರಣೆಗೆ ಇವನು ಪುರಾಣವನ್ನು ನಮ್ಮ ಪುರಾಣವನ್ನು ತಿರುಚಿದ ಅಂತ ಅನ್ನುವ ರೀತಿಯ ಆರೋಪಗಳೇನಾದರೂ ಬೈಕ್ನವರನ್ನು ಬಂದಿವೆ, ಅಥವಾ ಹೊಸ ರೀತಿಯಲ್ಲಿ ಬರೆದಿದ್ದಾರೆ ಅಂತ ತುಂಬ ಹೃತ್ಪೂರ್ವಕವಾದ ಸ್ವಾಗತ ಕೂಡ ಹೇಗೆ? ಇಲ್ಲ, ಟೀಕೆಗಿಂತ ಹೆಚ್ಚಾಗಿ ಸ್ವಾಗತವೇ ಹೆಚ್ಚು ಬಂತು ಪರ್ವ ಬರೆದಾಗ. ಉದಾಹರಣೆಗೆ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಕ್ಷಗಾನದಲ್ಲಿರೋರು ನನ್ನ ಪರ್ವದ ವಿನ್ಯಾಸವನ್ನು ಪಾತ್ರಗಳ ಇಂಟ್ರಪ್ರಿಟೇಷನನ್ನೆಲ್ಲನೂ ಅವರು ತಗೊಂಬಿಟ್ರು. ಅವರು ತಗೊಂಡು ಅದೇ ಇದನ್ನು ಸಂಭಾಷಣೆ ಮತ್ತು ಅದೇ ಡೈಲಾಗ್ಗಳನ್ನು ಕೂಡ ಅವರೆಲ್ಲ ಬಳಸೋಕ್ಕೆ ಶುರು ಮಾಡಿದ್ರು. ಅದೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಪರ್ವ ಒಂದು ಹೊಸದಾರಿ ತೋರಿಸ್ತು. ಈ ಪರ್ವ ಮತ್ತು ಉತ್ತರಕಾಂಡ, ಈಗ ರಾಮಾಯಣವನ್ನು ಆಧರಿಸಿದಂಥ ಉತ್ತರಕಾಂಡ, ಇದು ಎರಡನ್ನೂ ಬರೆಯುವಾಗ ನಿಮಗೆ ಎದುರಾದ ಸವಾಲುಗಳು ಭಿನ್ನವಾದ ಅಥವಾ ಒಂದೇ ರೀತಿಯಂತ ಹೇಗೆ ನಿಮ್ಮ ಎರಡು ವಸ್ತುಗಳನ್ನು ನಿಭಾಯಿಸಿದ್ದೀವಿ, ಏನಾದರೂ ವ್ಯತ್ಯಾಸ? ಉತ್ತರಕಾಂಡ ಮತ್ತು ಕಾಲದ ವ್ಯತ್ಯಾಸದ ದೃಷ್ಟಿಯಿಂದ ಈಗ ಕಾಲ ತುಂಬ ಬದಲಾಗಿದೆ, ಮತ್ತು ಇಲ್ಲಿ ಅಲ್ಲಿ ಒಬ್ಬ ಕೃಷ್ಣನಿಗೆ ಇರುವ ಪ್ರಾಧಾನ್ಯಕ್ಕಿಂತ ಹೆಚ್ಚು ಇಲ್ಲಿ ಮತ್ತು ಈ ಕಾಲದಲ್ಲಿ ರಾಮನಿಗೆ ಪ್ರಾಧಾನ್ಯ ಇದೆ. ಈ ಈ ವಸ್ತುವನ್ನು ನಿಭಾಯಿಸುವಾಗ ಯಾವ ಹೊಸ ಸವಾಲು? ಒಂದು ಪರ್ವ ಬರೆದು 40 ವರ್ಷದ ನಂತರ ಉತ್ತರಕಾಂಡ ಬರೆದದ್ದು ನಾನು. ತಾಂತ್ರಿಕವಾಗಿ ತಯಾರಿ ದೃಷ್ಟಿಯಿಂದ ಉತ್ತರಕಾಂಡಕ್ಕೆ ನಾನು ಹೆಚ್ಚು ಕಷ್ಟಪಡಲಿಲ್ಲ. ಪರ್ವ ಒಂದು ಹೊಸ್ತು, ಜೊತೆಗೆ ಪರ್ವದ ವ್ಯಾಪ್ತಿಯೂ ದೊಡ್ಡದು, ಅಲ್ಲಿರೋ ಪಾತ್ರಗಳು ಅವು ಎಲ್ಲನೂ ತುಂಬ ದೊಡ್ಡದು. ರಾಮಾಯಣ ಒಂದು ಥರದ ಸರಳವಾದ ಕಥೆ ಅದು, ಅದರಿಂದ ಹೆಚ್ಚು ಕಷ್ಟ ಪಡಲಿಲ್ಲ. ಬರವಣಿಗೆ ತಂತ್ರವೂ ಆಗಿತ್ತು, ಯಾವುದಕ್ಕೂ ಅಷ್ಟೇ. ನನಗೆ ಉತ್ತರಕಾಂಡದಲ್ಲಿ ಮುಖ್ಯವಾದದ್ದೇನು ಅಂದರೆ ಅದು ಸೀತೆ ಕಥೆ. ಅದು ಅಂದರೆ ಸೀತೆ ದೃಷ್ಟಿಯಿಂದ ನಾನು ರಾಮಾಯಣ ಹೇಳೋಕ್ಕೆ ಹೊರಟೆ ನಾನು. ಆದ್ದರಿಂದ ಅದರ ತಂತ್ರ ಏನು ಅನ್ನೋದು ಸ್ಪಷ್ಟವೇ ಆಗಿತ್ತು ನನಗೆ. ಇಡೀ ರಾಮಾಯಣದ ಕತೆ ಹೇಳಬೇಕಾದ್ರೆ ಸೀತೆ ಎಲ್ಲದರೊಳಗೂ ಏನು ವಿಟ್ನೆಸ್ ಆಗಿರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇನ್ಯಾರ ಮೂಲಕವಾಗಿ ಸೀತೆಗೆ ಅದು ಕಥೆನ ಹೇಳಿಸೋದು, ಇದನ್ನು ನಾನು ಮಾಡಿದೆ. ಅದು ವಾಲ್ಮೀಕಿ ರಾಮಾಯಣವನ್ನು ನಾನು ಮೊದಲು
ಪೂರ್ತಿ ಓದಿರಲಿಲ್ಲ. ಇದಕ್ಕೋಸ್ಕರವಾಗಿ ವಾಲ್ಮೀಕಿ ರಾಮಾಯಣವನ್ನು ಓದಿದೆ ನಾನು. ಅದನ್ನು ಓದುವಾಗಲೇ ನನಗೆ ಅದರೊಳಗೆಲ್ಲ ಇದು ಗೊತ್ತಾಗ್ತಾ ಇತ್ತು. ಇದರೊಳಗೆಲ್ಲ ವಾಲ್ಮೀಕಿ ಏನೋ ಒಂದು ಚೂರು ಏನೋ ಹೇಳಿಬಿಟ್ಟ, ಅದನ್ನು ಅದನ್ನು ಬೆಳೆಸಲಿಲ್ಲ ಅವನು. ಯಾಕೆ ಬೆಳೆಸಲಿಲ್ಲ ಅಂತ ಅಂದರೆ ಅವನು ರಾಮ ಅವನು ಇದು ಇದನ್ನು ದೈವಾಂಶ ಸಂಭೂತ ಅವತಾರ ಅನ್ನೋದನ್ನು ಒಪ್ಕೊಂಡ್ಬಿಟ್ಟ ಅವನು. ಅದರಲ್ಲಿ ನೀವು ಅವತಾರ ಅಂತ ಅನ್ನೋದನ್ನು ಒಪ್ಕೊಂಡ್ಮೇಲೆ ನೀವು ಅವನು ಏನು ಮಾಡಿದ್ರೂ ಅದನ್ನು ಒಪ್ಕೊಳ್ಳೇಬೇಕು, ಮತ್ತು ಅದರೊಳಗೆ ನೀವು ಹೆಚ್ಚು ಟೀಕೆ ಮಾಡೋ ಹಂಗಿಲ್ಲ ಅದಕ್ಕೆಲ್ಲನೂ. ಯಾಕೆಂದರೆ ಅದು ಲೀಲೆ ಅಷ್ಟೇ, ಪರಮಾತ್ಮಂದ ಲೀಲೆ ಅನ್ನೋದು ಬಂದುಬಿಡುತ್ತದೆ. ಈ ಪ್ರಿಸಂಪ್ಷನ್ನು ನನಗಿಲ್ಲವೇ ಇಲ್ಲ. ನಾನು ಪರ್ವ ಬರೆದಾಗಲೂ ಕೂಡ ಕೃಷ್ಣ ಆಗ್ಬೋದು ಯಾರೇ ಆಗಲಿ, ನಂಗೆ ಯಾವ ಪ್ರಿಸಂಪ್ಷನ್ನು ಇಲ್ಲ. ಅವರು ಒಂದು ಪಾತ್ರ ಅಷ್ಟೇ ನನ್ನ ಮಟ್ಟಿಗೆ. ನಾನು ವಾಲ್ಮೀಕಿ ರಾಮಾಯಣ ಬಿಗಿನಿಂಗ್ ಟು ಎಂಡ್ ಎಲ್ಲ ನಿಧಾನವಾಗಿ ಪ್ರತಿಯೊಂದು ಇದನ್ನು ಶ್ಲೋಕನೂ ಓದಿದ್ದೀನಿ ನಾನು. ನಮ್ಮ ಇವರದ್ದು ರಂಗನಾಥ್ ಶರ್ಮರು, ನೀವು ನೋಡಿರ್ಬೋದು ಅದನ್ನು. ರಂಗನಾಥ್ ಶರ್ಮರು 4 ವಾಲ್ಯೂಮನ್ನು ಟ್ರಾನ್ಸ್ಲೇಟ್ ಮಾಡಿ 5 ವಾಲ್ಯೂಮನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನನಗೆ ಸಂಸ್ಕೃತನೇ ಅನುವಾದದ ಸಹಾಯವಿಲ್ಲದೆ ಬರೀ ಸಂಸ್ಕೃತ ಓದಿದ್ರೆ ಎಲ್ಲ ಸ್ಪಷ್ಟವಾಗಲ್ಲ, ನನಗೆ ಅಷ್ಟು ಜ್ಞಾನ ಇಲ್ಲ ನನಗೆ ಸಂಸ್ಕೃತದ್ದು. ಆದರೆ ತಕ್ಕ ಮಟ್ಟಿಗೆ ಆಗುತ್ತೆ. ಆ ಸಹ ಇವರದ್ದನ್ನು ರಂಗನಾಥ್ ಶರ್ಮರ ಅನುವಾದವನ್ನು ಅದರ ಸಹಾಯ ತಗೊಂಡು ಸಂಸ್ಕೃತನೇ ಓದಿದ್ದೀನಿ ನಾನು ಅದನ್ನು. ಓದ್ತಾ ಓದುವಾಗ ಇಲ್ಲಿ ಇದು ಹಾಗಲ್ಲ, ಹೀಗಿರಬೇಕಾಗಿತ್ತು, ಹೀಗಿರಬೇಕು ಅಂತ ಹೊಳ್ಕೊಂಡು ಹೋಗುತ್ತೇವೆ. ಇಲ್ಲಿ ಮುಖ್ಯವಾಗಿ ನನಗೊಂದು ಏನನ್ಸುತ್ತೆ ಅಂದರೆ, ಈ ನಮ್ಮಲ್ಲಿ ಕೆಲವರು ಸ್ತ್ರೀವಾದಿಗಳಿದ್ದಾರಲ್ಲ, ಅವರು ಭೈರಪ್ಪನವರು ಸ್ತ್ರೀ ವಿರೋಧಿ ಹಾಗೆ ಹೀಗೆ ಅಂತ ಎಲ್ಲ ಹೋಗಿ, ಇವರಲ್ಲಿ ಯಾರು ಯಾಕೆ ಈ ಉತ್ತರಕಾಂಡ ಕಾದಂಬರಿಯನ್ನು ಇವರು ಯಾರು ಯಾಕೆ ಬರೀಲಿಲ್ಲ? ಅದು ಪೂರ್ತಿ ನಂದೇನಲ್ಲ, ರಾಮಾಯಣ ಮೊದಲಿಂದಲೂ ಇದೆ, ಎಷ್ಟೋ ಜನ ಬರೆದಿದ್ದಾರೆ, ಯಾವ್ಯಾವ ಭಾಷೆಗಳಲ್ಲೋ ಬರೆದಿದ್ದಾರೆ. ಅದು ಸೊ ಇಟ್ ಇಸ್ ಸಚ್ ಅನ್ ಓಪನ್ ಥೀಮ್. ಅದನ್ನು ಅದು ಇವ್ರಿಗೂ ಗೊತ್ತಿರಬೇಕಲ್ವಾ, ಇವ್ರು ಯಾಕೆ ಈ ಇಂಟ್ರಪ್ರಿಟೇಷನ್ನು, ನಾನೇನು ಸೀತೆಯನ್ನು ಸೃಷ್ಟಿ ಮಾಡಿ ಸೀತೆ ಮೂಲಕವಾಗಿ ಇಡೀ ರಾಮಾಯಣವನ್ನು ವಿಮರ್ಶೆ ಮಾಡಿಸಿದ್ದೇನೆ, ಬರೀ ಕತೆ ಹೇಳಿಸಿಲ್ಲ, ವಿಮರ್ಶೆನೂ ಮಾಡಿಸಿದ್ದೇನಲ್ಲ ಬಂದು, ಇವರು ಯಾರು ಯಾಕೆ ಮಾಡಿಲ್ಲ? ಬೇರೆ ಹೆಂಗಸರಂತೂ ಮಾಡಬೇಕಾಗಿತ್ತು, ಅವರು ಸ್ತ್ರೀವಾದಿಗಳು ಯಾರೂ ಬರೀಲಿಲ್ಲ. ಗಂಡಸರು ಕೂಡ ಯಾರು ಯಾಕೆ ಬರೀಲಿಲ್ಲ? ಸೀತೆಗೆ ನಾನು ಹೊಸ ರೂಪ ಕೊಟ್ಟಿಲ್ವಾ? ಇದಕ್ಕೇನು ಹೇಳ್ತೀರಾ? ಪ್ರಶ್ನೆ ಕೇಳೋದು ಸುಲಭ, ಅದನ್ನು ಕಲಾತ್ಮಕವಾಗಿ ಕೇಳೋದು ಕಷ್ಟ. ಕಲಾತ್ಮಕವಾಗಿ ಸೃಷ್ಟಿಸೋದು ಕಷ್ಟ, ಅದಕ್ಕೆ ಸೃಷ್ಟಿ ಶಕ್ತಿ ಇರಬೇಕು. ಒಟ್ಟಾಗಿ ಪ್ರಶ್ನೆ ರಾಮನನ್ನ ಆಕ್ಷೇಪಿಸುವುದು ಬೇಕಾದಷ್ಟು ಜನ ಮಾಡಿದ್ದಾರೆ, ಆದರೆ ಅದನ್ನ ಕಲೆಯ ಸ್ವರೂಪದಲ್ಲಿ ಮಾಡುವುದು ಸ್ವಲ್ಪ ಕಷ್ಟ ಇರ್ಬೋದು. ಈಗ ನಿಮ್ಗೊಂದು ಹೇಳ್ತೀನಿ ನೋಡಿ, ಆ ಕಾದಂಬರಿ ಆರಂಭದಲ್ಲಿ ಮಗು ಇಬ್ಬರು ಮಕ್ಕಳು, ಇವಳು ಎದೆಯಲ್ಲಿ ಹಾಲು ಬರೋದಿಲ್ಲ, ಇದಕ್ಕೆಲ್ಲ ಇದಕ್ಕೆ ಅವಳು ಮಕ್ಕಳು ಹೊರ್ತವೆ, ಇವಳು ಹೊಳ್ತಾಳೆ. ಆವಾಗ ಸಖಿ ಬಂದು ಹೇಳ್ತಾಳೆ, ನೀನು ಹಾಲು ಕುಡಿದೆ ಹೋದ್ರೆ ನಿನ್ನ ಎದೆಯಲ್ಲಿ ಎಲ್ಲ ಹಾಲು ಬರುತ್ತೆ, ಇದಕ್ಕೆಲ್ಲ ನೀನು ಹಾಲು ಕುಡಿಯಲೇಬೇಕು, ಇದಕ್ಕೆ ನಿನ್ನ ಮಕ್ಕಳಿಗೆ ನಿನ್ನ ಎದೆ ಹಾಲನ್ನು 30 ತಿಂಗಳು ಕೊಡಿಸ್ದೆ ಹೋದರೆ ಅವಕ್ಕೆ ಸೆಲ್ಫ್ ಕಾನ್ಫಿಡೆನ್ಸೇ ಬರೋದಿಲ್ಲ, ಅದು ಹಾಗೆ ಎದೆ ಹಾಲಂತ ತುಂಬ ಕುಡಿದವು ಹುಲಿ ಹೊಡೆಯೋ ಶಕ್ತಿ ಬರುತ್ತೆ ಅವಕ್ಕೆ ಅಂತ ಅವಳು ಹೇಳ್ತಾಳೆ. ಅಲ್ಲಿಂದ ಸೀತೆ ಮನಸ್ಸು, ತಾನು ಯಾಕೆ ಹಾಲು ಕುಡಿಲಿಲ್ಲ, ಎದೆ ಹಾಲು ಕುಡದೇ ಇಲ್ಲ ಅವಳು, ಅದಕ್ಕೆ ನನಗೆ ಯಾವಾಗಲೂ ಇದು ಧೈರ್ಯ ಕಡಿಮೆನಾ, ಅವಳಿಗೆ ಇದೆ ಯಾರಿಗೆ ಊರ್ಮಿಳೆಗೆ ಇದೆ, ಯಾಕೆಂದರೆ ಅವಳು ತಾಯಿ ಹಾಲು ಕುಡ್ದಿದ್ದಾಳೆ. ಕತೆ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ. ಆಮೇಲೆ ಒಂದು ಹಳ್ಳಿಯಲ್ಲಿ ಇದು ಕಾಡಿನಲ್ಲಿರಬೇಕಾದ್ರೆ ಒಂದು ಹಳ್ಳಿಯಲ್ಲಿರಬೇಕಾದ್ರೆ ಒಬ್ಬ ಹಳ್ಳಿ ಹೆಂಗಸು ತನ್ನ ಮಗುವಿಗೆ ಹಾಲು ಕೊಡಿಸ್ತಾ ಇರ್ತಾಳೆ. ಆ ಮಗು ತಾಯಿ ಹಾಲನ್ನು ಚೀಪ್ಬಿಟ್ಟು ಬಾಯಿಟ್ಲಕ್ಕೆ ತೆಗುತ್ತೆ, ಅವಳ ಇದು ಎರೆ ಮೊಲೆ ತೊಟ್ಟಿನಿಂದ ಹಾಲು ಚಿಮ್ಮುತ್ತದೆ. ಅವಳಿಗೆ ಅದನ್ನೇ ನೋಡ್ತಾ ಇರ್ತಾಳೆ ಸೀತೆ. ಆಮೇಲೆ ಅಲ್ಲಿ ನದಿ ಹತ್ತಿರ ಅಲ್ಲ, ಇದರಲ್ಲಿ ಗೋದಾವರಿ ನದಿ ಉಗಮ ಸ್ಥಾನ ಇದೆಯಲ್ಲ ಬೆಟ್ಟದ ಮೇಲೆ,
ಆ ಬೆಟ್ಟದ ಮೇಲೆ ಹತ್ತಿರ ಉಗಮ ಸ್ಥಾನದಲ್ಲಿ ನೀರು ಸಣ್ಣಗೆ ಬರುತ್ತೆ ಅಷ್ಟೇ ತಾನದಲ್ಲಿ ನೀರು ಅಲ್ಲಿ ಉಕ್ಕುದನ್ನು ನೋಡಿದ್ರೆ ಇವಳಿಗಿದ್ದಕ್ಕಿದ್ದಾಗೆ ಇದು ಎದೆ ಹಾಲು ಇಲ್ಲಿ ಉಕ್ಕದಂಗೆ ಕಾಣ್ತಲ್ಲ ಆ ಜ್ಞಾಪಕ ಬರುತ್ತೆ ಅವಳಿಗೆ. ಆಮೇಲೆ ಅವಳು ರಾತ್ರಿ ಹೋಗಿ ಮಲಕ್ಕೊಂಡಿದ್ದಾಗ ಇದ್ದಕ್ಕಿದ್ದಾಗೆ ಮಧ್ಯರಾತ್ರಿ ಹೊತ್ತಿನೊಳಗೆ ತನ್ನ ಎದೆ ಬಹಾರವಾದಾಗಿ ಆಮೇಲೆ ತನ್ನ ಎದೆಯಿಂದ ಹಾಲು ಉಕ್ಕದಾಗಿ ರವಿಕೆ ಎಲ್ಲ ಒದ್ದೆಯಾಗಿ ಸಡನ್ನಾಗಿ ಎಚ್ಚರಾಗ್ಬಿಟ್ಟು ಇದೇನಿದು ಹಾಗೆ ಅಂತ ಅಂದು ರಾಮಂಗೆ ಹೇಳೋಣ ಹೀಗಾಯಿತು ಅಂತಂದರೆ ಅವನೇನು ತಿಳ್ಕೊತಾನೋ, ಯಾಕೆಂದರೆ ಬ್ರಹ್ಮಚಾರ್ಯದಲ್ಲಿದ್ದಾನೆ, ಹೇಳೋ ಹಾಗಿಲ್ಲ. ಇದು ಪದೇ ಪದೇ ಆಗೋಕ್ಕೆ ಶುರುವಾಗುತ್ತೆ. ಆಗ ಒಂದು ಪುಟ್ಟ ಜಿಂಕೆ ಮರಿ ಕಣ್ಣಿಗೆ ಬಿದ್ದಾಗ ಅದನ್ನು ನಾನು ಇಟ್ಕೋಬೇಕು, ಅದನ್ನು ಮಲಗಿಸ್ ಪಕ್ಕದೊಳಗೆ ಮಲಗಿಸ್ಕೊಂಡು ತಬ್ಬಿಕೊಂಡು ಮಲಕೋಬೇಕು ಅನ್ನೋ ಆಸೆ ಆಗುತ್ತೆ ಇವಳಿಗೆ. ಏನದು ತಾಯ್ತನ ತಾನೇ ಇದರೊಳಗೆಲ್ಲ, ಇದು ಕ್ರಿಯೇಟಿವಿಟಿ. ಏನು ಯಾವ ರಾಮಾಯಣದೊಳಗೆ ಮೂಲದಲ್ಲೂ ಏನಿಲ್ಲ, ಇದು ವ್ಯಾಸನೊಳಗೂ ಇಲ್ಲ, ಯಾರೂ ಬರೆದಿಲ್ಲ ಇದನ್ನು. ಇದು ಕ್ರಿಯೇಟಿವಿಟಿ. ಇದಕ್ಕೆ ಸುಮ್ಮನೆ ನೀವು ವಿಮರ್ಶೆ ಮಾಡಿ ಟೀಕೆ ಮಾಡೋದ್ರಲ್ಲಿ ಆಗಲ್ಲ, ಶಕ್ತಿ ಇರಬೇಕು. ಈಗ ನೀವು ಎರಡು ಮುಖ್ಯವಾದ ನಿಮ್ಮ ವ್ಯಕ್ತಿತ್ವದಲ್ಲಿ, ಒಂದು ಅಧ್ಯಯನ, ಇನ್ನೊಂದು ಪ್ರವಾಸ. ಬರೆಯೋದು ಹೇಗಿದೆ ಅದರ ಹಿಂದೆ ಇರುವಂಥ ಎರಡು ಮುಖ್ಯವಾದ ಪ್ರವೃತ್ತಿಗಳು ಅಂತ ಕರಿಬೋದು. ಈ ಅಧ್ಯಯನ ಹೇಗಿದ್ರೂ ನಡೀತದೆ ಜೊತೆಗೆ, ಆದರೆ ಈ ಸಮಯದ ದೃಷ್ಟಿಯಿಂದ ನಿಮ್ಮ ವೃತ್ತಿಯಲ್ಲಿ ನೀವು ಇದ್ದಿರಿ, ಆ ವೃತ್ತಿ ಮತ್ತು ನಿಮ್ಮ ಈ ಪ್ರವಾಸದ ಪ್ರವೃತ್ತಿ ಇವುಗಳಿಂದ ಹೇಗೆ ನೀವು ಹೊಂದಿಸ್ಕೊಂಡ್ರಿ? ಮತ್ತು ಈ ಪ್ರವಾಸದಿಂದ ಉದಾಹರಣೆಗೆ ನೀವು ಅಂಟಾರ್ಕ್ಟಿಕಾಕ್ಕೂ ಕೂಡ ಹೋಗಿದ್ದೀರಿ, ಅದು ಕೂಡ ಹೆಚ್ಚು ಕಡಿಮೆ 75 ವರ್ಷ ಅಥವಾ 80 ಹತ್ರ ಆದ ಮೇಲೆ. ಇಲ್ಲ, ಅದು ಅಂಟಾರ್ಟಿಕಾಕ್ಕೆ ಹೋಗಿ 10-12 ವರ್ಷ. ಹಾಂ, 70ರ ನಂತರ ಬೇಕು. ಹಾಂ, 70 ವರ್ಷ ಪ್ರಯಾಣದ ನಂತರ ಈ ಸಮಯ ಹೊಂದಾಣಿಕೆ, ಈ ಪ್ರವಾಸದ ಹೊಂದಾಣಿಕೆ, ನಿಮ್ಮ ಅದರ ಜೊತೆಗೆ ವೃತ್ತಿ ಬರವಣಿಗೆ, ಇದನ್ನು ಹೇಗೆ ನೀವು ಹೊಂದಿಕೆ ಮಾಡಿಕೊಂಡ್ರಿ? ನನಗೆ ನನ್ನ ಸಂಪಾದನೆಯಲ್ಲೇ ನಾನು ಕುಟುಂಬಕ್ಕೆ ಏನು ಮಾಡಬೇಕೋ ಅಷ್ಟನ್ನು ಮಾಡಿ ಉಳಿದದ್ದೆಲ್ಲನೂ ಪ್ರವಾಸಕ್ಕೆ ಖರ್ಚು ಮಾಡಿದ್ದೀನಿ. ನಾನು ಇವತ್ತು ಹಾಗೆ ಮಾಡ್ತಾ ಇದ್ದೀನಿ. ಒಂದು ಎರಡನೇದಾಗಿ ಈ ಕೂತು ಬರೆಯೋದಿದೆಯಲ್ಲ ನೋಡಿ, ಪರ್ವ ಬರೀಬೇಕಾದ್ರೆ ಪರ್ವ ಬರೆದದ್ದು ಅಂತ ಒಂದು ಲೇಖನ ಬರೆದಿದ್ದೀನಲ್ಲ ನಾನು, ಇಡೀ 1 ವರ್ಷ ನಾನು ಲೀವ್ ವಿತೌಟ್ ಸ್ಯಾಲ್ರಿ ರಜೆ ತೊಗೊಂಡಿದ್ದೀನಿ. ಅದು ಸ್ಯಾಲ್ರಿ 1 ವರ್ಷದ ಹೋಯಿತು ಅಂತಲ್ಲ, 1 ವರ್ಷ ಸರ್ವೀಸು ಕಟ್ಟಾಗತ್ತಲ್ಲಿ ಹೋದ್ರೋಯ್ತು, ಪೆನ್ಷನ್ ಕಡಿಮೆ ಬಂತು, ಓಕೆ. ಅದರಲ್ಲಿ ಈ ಥರದೊಳಗೆ ಮಾಡಿದ್ದೀನಿ ನಾನು. ನನ್ನ ಜೀವನದ ವೆಚ್ಚ, ಸಂಸಾರದ ವೆಚ್ಚ ಸಾಧ್ಯವಾದಷ್ಟೂ ಮಿತವಾಗಿ ಮಾಡಿ ಉಳಿದದ್ದೆಲ್ಲನೂ ಈ ಪ್ರವಾಸಕ್ಕೆ ಓಡಾಟಕ್ಕೇ ನಾನು ಖರ್ಚು ಮಾಡಿದ್ದೀನಿ. ನನಗೆ ಅದು ಒಂದು ಇದು ಏನು ಮನ ಒಂದು ಒತ್ತಡ ನನಗೆ, ಆ ದೇಶ ನೋಡಬೇಕು, ಈ ದೇಶ ನೋಡಬೇಕು ಹಾಗೆ ಅಂತ ಅನ್ನೋದು ಒಂದು ಒತ್ತಡ. ಅದು ಅದರಿಂದ ನನಗೆ ಬಹಳ ಅನುಕೂಲ ಆಗಿದೆ, ಬರವಣಿಗೆ ಅನುಕೂಲ ಆಗಿದೆ. ಉದಾಹರಣೆಗೆ ನಾನು ಟರ್ಕಿಗೆ ಹೋಗಿದ್ದೆ, 10 ದಿವಸ ಟರ್ಕಿಲಿ ಪ್ರಯಾಣ ಮಾಡಿದ್ದೀನಿ. ಆ ಟರ್ಕಿ ಇವನಿಲ್ಲ ಕೆಮಾಲ್ ಪಾಷ, ಆ ಕೆಮಾಲ್ ಪಾಷ ಏನೇನು ಮಾಡಿದ್ದಾನೆ ಅನ್ನೋದನ್ನು ನೋಡಿದ್ರೆ, ನಮ್ಮ ದೇಶದ ಈ ರಾಜಕಾರಣಿಗಳು ಇದೆಲ್ಲ ಫ್ರೀಡಮ್ ಮೂಮೆಂಟು ಅಂಥದ್ರಲ್ಲೆಲ್ಲ ಇದ್ದ ದೊಡ್ಡ ದೊಡ್ಡ ಹೀರೋಗಳು ಅಂತ ನಾವು ಯಾರ್ಯಾರನ್ನ ಕರಿತೀವಿ, ಅವನ ಮುಂದೆ ಇವರು ಯಾರೂ ಅಲ್ಲ. ಅವನ ಅಂಥ ಭವಿಷ್ಯವನ್ನು ನೋಡೋದಂತ, ಅವನು ಮಿಲಿಟ್ರಿ ಆಫೀಸರ್ ಅಷ್ಟೇ, ಅವನು ಏನೇನು ಕೆಲಸ ಮಾಡ್ದ. ನನಗೆ ಟರ್ಕಿ ಹೋಗಿ ಎಲ್ಲನೂ ನೋಡಿ ಆ ಗೈಡ್ ಹೇಳೋದನ್ನು ಎಲ್ಲ ಕೇಳಿದ ಮೇಲೆ ನಾನು ಕೆಮಲ್ ಪಾಷನ್ ಮೇಲೆ ಒಂದು ಒಳ್ಳೆಯ ಪುಸ್ತಕ ಬೇಕು ನನಗೆ ಅಂತ ಕೇಳಿದೆ. ಅಂಕಾರ ಇಸ್ ದ ಕ್ಯಾಪಿಟಲ್ ಆಫ್ ಟರ್ಕಿ. ಅಲ್ಲಿ ಅಂಕಾರದಲ್ಲಿ ಒಂದು ದೊಡ್ಡ ಮ್ಯೂಸಿಯಂ ಮಾಡಿದ್ದಾರೆ, ಅದರಲ್ಲಿ ಏನು ಕೆಮಲ್ ಪಾಷ ಏನೇನು ಮಾಡ್ದೆ ಅನ್ನೋದಕ್ಕೆ ಅಲ್ಲಿ ಒಂದು ಇದು ಪುಸ್ತಕ ಸಿಕ್ತು. ಅದು ಬರೆದದ್ದು ಯಾರು ಅಂದರೆ, ಅರ್ಜೆಂಟೈನಾ ಎಂಬೆಸಿಯಲ್ಲಿ ಕೌನ್ಸಿಲರ್ ಆಗಿದ್ದಂಥ ಮನುಷ್ಯ, 7 ವರ್ಷ ವರ್ಕ್ ಮಾಡಿದ ಅವನು ಎಲ್ಲಿ ಅಂಕಾರದಲ್ಲಿ, ಅವನು ರಿಸರ್ಚ್ ಮಾಡಿ ಬರೆದಿದ್ದಾನೆ ಒಳ್ಳೆ ಇದು. ಇದರೊಳಗೆ ಅವನ ಇದನ್ನು ನೋಡಿದ್ರೆ, ಅದನ್ನು ಹೇಳಕ್ಕೆ ಹೋದರೆ ಗಂಟುಗಟ್ಟಲೆ ಆಗೋಗ್ಬಿಡುತ್ತೆ.
ಅಮೇರಿಕಾದ ಸ್ವಾತಂತ್ರ್ಯ ಗಳಿಸ್ಕೊಟ್ಟು ಅಮೇರಿಕಾದಲ್ಲಿ ಇದೆಲ್ಲ ಮಾಡಿದ್ನಲ್ಲ ಜಾರ್ಜ್ ವಾಷಿಂಗ್ಟನ್, ಅವನೇನು ಕಡಿಮೆ ಇದನ್ನು ನೀವು ಅಮೇರಿಕಾದಲ್ಲಿ ಇದೇ ಅಲ್ಲ ದೊಡ್ಡನದಿ ಡೆಲಿವರ್ ಇದು ಆ ನದಿ ಇದೆಯಲ್ಲ ಅಲ್ಲಿ ಮಾಡಿದಂಥ ಯುದ್ಧ, ಜಾರ್ಜ್ ವಾಷಿಂಗ್ಟನ್ನು ಏನೇನು ಕೆಲಸ ಮಾಡ್ದ, ಇದನ್ನೆಲ್ಲ ನೋಡಿದ್ರೆ ಎಂಥ ದೊಡ್ಡ ಮನುಷ್ಯರುಗಳು ಅವರು. ಇಡೀ ಬ್ರಿಟಿಷರ ಇದ್ದ ಎಲ್ಲ ಇತ್ತಲ್ಲ ಸೈನ್ಯ ಎಲ್ಲ ಬ್ರಿಟಿಷರ ಕೈಲಿತ್ತು ಅಮೇರಿಕಾದಲ್ಲಿ, ಅವರೆಲ್ಲ ಟ್ರೈನ್ಡ್ ಸೋಲ್ಜರ್ಸು. ಇಡೀ ಎಂಪೈರ್ನಲ್ಲಿದ್ದಂಥ ಮದ್ದುಗುಂಡುಗಳೆಲ್ಲ ಅವ್ರ ಹತ್ರ ಇತ್ತು ಬ್ರಿಟಿಷರೊಳಗೆ. ಇವರೆಲ್ಲ ಅಮೇರಿಕಾದ ಇದು ಸ್ವಾತಂತ್ರ್ಯಕ್ಕೆ ಹೊಡೆದಾಡ್ದವರೆಲ್ಲ ಬರೀ ರೈತರು ಅವರು, ಎಲ್ಲರ ಹತ್ರಲ್ಲೂ ಹಂಟಿಂಗ್ ಬೇಕಾದಂಥ ಗನ್ ಅಷ್ಟೇ ಇದ್ದದ್ದು. ಆಗ ಅವರೆಲ್ಲ ಇಲ್ಲ ನಾವೆಲ್ಲ ಯುದ್ಧ ಮಾಡಿ ಅವ್ರನ್ನ ಓಡಿಸ್ಬೇಕು ಹೋಗಿ ಅಂದರು. ಯುದ್ಧಕ್ಕೆ ಸೇನಾನಿ ಯಾರು? ಆವಾಗ ಅವರೇ ಒಂದು ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿ ನೋಡಿ, ಅಲ್ಲಿ ವಾಷಿಂಗ್ಟನ್ ಅಂತ ಇದ್ದಾನೆ ಒಬ್ಬ, ಅವನು ಬುದ್ಧಿವಂತ, ಅವನು ರೈತನೇ, ಅವನನ್ನು ಕರೀರಿ ಅಂತ ಹೇಳಿ ಕರೆಸಿ, ನೀನು ಸೇನಾನಿ ಮಾಡಿದ್ದೀವಿ ನೀನು ಗೆಲ್ಲು, ಹುಕುಂ ಕೊಟ್ಟರು ಅವರು ಇದಕ್ಕೆ. ಆವಾಗ ಅವನು ಎಲ್ಲರನ್ನೂ ಒಟ್ಟು ಸೇರಿಸಿ ಏನೇನು ಮಾಡಬೇಕು, ಅದು ನದಿಯಲ್ಲಿ ಇದಾಗುತ್ತೆ ಡೆಲಿವರ್ ಅಂತ ಇದು ನದಿ ಹತ್ರ ಅಲ್ಲಿ ಇದು ಮಾಡಿ ಬ್ರಿಟಿಷರನ್ನ ಓಡಿಸ್ಬಿಡ್ತಾನೆ ಅವನು. ಓಡಿಸಿ ಆದಮೇಲೆ ವಾಪಸ್ ಬಂದು ಆ ಕಮಿಟಿ ಮುಂದೆ ಅವನು ನಿಂತು ಹೇಳ್ತಾನೆ, ನೀವು ನನಗೆ ಈ ಕೆಲಸವನ್ನು ವಹಿಸಿದ್ರಿ, ದೇವ್ರ ದಯದಿಂದ ಈ ಕೆಲಸ ನನ್ನ ಮೂಲಕವಾಗಿ ದೇವರು ಮಾಡಿಸಿದ್ದಾನೆ, ಈಗ ನಾನು ನನ್ನ ಊರಿಗೆ ಹೋಗ್ತೀನಿ, ನಿಮ್ಮ ಅಪ್ಪಣೆ ಕೇಳಿ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಅವನ ಕುದುರೆ ಗಾಡಿ ಮೇಲೆ ಅವನೇ ನಡೆಸ್ಕೊಂಡು ಅಲ್ಲಿಂದ ಡೆಲಿವರ್ ವಿತ್ ನದಿ ಆ ದಡದಿಂದ ಹೇಳಿ ಇವತ್ತಿನ ಜಾರ್ಜ್ ವಾಷಿಂಗ್ಟನ್ ಡಿ ಸಿ ಅದ್ರ ಹತ್ತಿರ ಇದ್ದಿತ್ತು ಅವನ ಹೊಲದ ಮನೆ ಇದೆಲ್ಲ, ಅವನು ಅಲ್ಲಿಗೆ ಹೊರಟೋಗ್ತಾನೆ. ಆಮೇಲೆ ಅವ್ರಿಗೆ ಅರ್ಥವಾಗುತ್ತೆ, ನಾವು ಅವ್ರನ್ನ ಬ್ರಿಟಿಷರನ್ನಂತೂ ಓಡಿಸ್ಬಿಟ್ಟು ನಾವು ಒಂದು ಹೊಸದಾಗಿ ರಾಜ್ಯ ಮಾಡಬೇಕಾದ್ರೆ ಏನೇನು ಮಾಡಬೇಕು, ನಾವು ನಮ್ಮದೇ ಒಂದು ಹಣದ ಮುದ್ರೆ ಮಾಡಬೇಕು, ಅಧಿಕಾರ ಬೇಕು, ಅದಕ್ಕೆ ಆಫೀಸರ್ಸನ್ನು ಅಪಾಯಿಂಟ್ ಮಾಡಬೇಕು, ದೇಶಗಳ ಇದು ಎಂಬೆಸಿ ಮಾಡಬೇಕು, ಆಮೇಲೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬೇಕು, ನಮಗೇನೂ ಗೊತ್ತಿಲ್ಲ ಏನು ಮಾಡೋದು, ಆ ವಾಷಿಂಗ್ಟನ್ನೇ ಕರೀರಿ ಇವಾಗ ಅಂತ ಹೇಳಿ ಅವನನ್ನು ಕರೀತಾರೆ. ಇದರಲ್ಲೆಲ್ಲ ಕರೆದು ನೋಡಪ್ಪ ಇದೆಲ್ಲ ಮಾಡೋ ನೀನೇ ಮಾಡು ಅಂತ ಹೇಳ್ತಾರೆ. ಆವಾಗ ಜನಗಳೆಲ್ಲ ಏನು ಹೇಳ್ತಾರೆ ಅಂತಂದರೆ ವಾಷಿಂಗ್ಟನ್ ಈಸ್ ಅವರ್ ಕಿಂಗ್, ವಾಷಿಂಗ್ಟನ್ ಈಸ್ ಅವರ್ ಕಿಂಗ್ ಅಂತ ಎಲ್ಲ ಕೂಗೋಕೆ ಶುರು ಮಾಡಿಬಿಡ್ತಾರೆ. ಅವನು ವಾಷಿಂಗ್ಟನ್ಗೆ ಸಿಟ್ಟು ಬಂದುಬಿಡುತ್ತೆ, ಬಂದದ್ದ ಕೆಲಸ ಯುವರ್ ಆಲ್ ಫೂಲ್ಸ್ ಅಂತಾನೆ ಅವನು ಜನಗಳಿಗೆ. ಒಬ್ಬ ರಾಜನಿಂದ ಬಿಡುಗಡೆಯಾಗೋದಕ್ಕೆ ನಾವು ಎಷ್ಟು ಯುದ್ಧ ಮಾಡಿದ್ದೀವಿ, ಇವಾಗ ಮತ್ತಿನ್ನೊಬ್ಬ ರಾಜನ ಸೃಷ್ಟಿ ಮಾಡ್ತೀರ, ನಾವು ಮಾಡೋದು ಡೆಮಾಕ್ರಸಿ, ಕಿಂಗ್ ಅನ್ನೋ ಶಬ್ದ ಹೇಳಕೂಡ್ದು ಯಾರು ಅಂತ ಹೇಳ್ತಾನೆ ಅವನದು. ಆಮೇಲೆ ಅವನು ಹೇಳ್ತಾನೆ, ನಾನು 5 ವರ್ಷ ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ, ಆಮೇಲೆ ಮತ್ತೆ ನನ್ನ ಹೊಲಕ್ಕೆ ಹೊರಟೋಗ್ತೀನಿ, ನೀವು ಇನ್ನೊಬ್ಬನ್ನ ಇದು ಮಾಡಬೇಕು ಹಾಗೆ ಅಂತ ಅಂದು ಇದ್ದು ಎಲ್ಲನೂ ಮಾಡ್ತಾನೆ ಅವನು. ಯಾಕೆಂದರೆ ನಮ್ಮ ದೇಶದೊಳಗೆ ಏನು ಬೆಳಿತೀವಿ, ಹೆಚ್ಚಾಗಿ ಹತ್ತಿ ಬೆಳೀತಾ ಇದ್ದರು, ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕು, ಫಾರಿನ್ ದುಡ್ಡು ಬರಬೇಕು, ಎಲ್ಲನೂ ಮಾಡ್ತಾನೆ ಅವನು. 5 ವರ್ಷ ಕಳೆಯುತ್ತೆ, ಆಮೇಲೆ ಅವನು ಬಂದು ಹೇಳ್ತಾನೆ, ಇನ್ನೊಬ್ಬರು ಬುದ್ಧಿವಂತರನ್ನ ನೀವು ಪ್ರೆಸಿಡೆಂಟ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆಲ್ಲ ಇಲ್ಲ, ವಾಷಿಂಗ್ಟನ್ನ ಲೈಫ್ ಟೈಮ್ ಪ್ರೆಸಿಡೆಂಟ್ ಅಂತ ನಾವು ಮಾಡ್ತಿದ್ದೀವಿ ಅಂತ ಕೇಳ್ತಾರೆ ಅವರು. ಅವನು ಹೇಳ್ತಾನೆ, ಅಗೇನ್ ಫೂಲ್ ಇಶ್ಯೂ, ಲೈಫ್ ಟೈಮ್ ಅಂತ ಮಾಡಿದ್ರೆ ಡಿಕ್ಟೇಟರ್ಶಿಪ್ ಆಗಿಬಿಡುತ್ತೆ ಅದರದ್ದೆಲ್ಲನೂ, ನಾವು ಡೆಮೋಕ್ರಸಿ ಮಾಡಬೇಕು, ನನ್ನನ್ನು ಬಿಟ್ಟುಬಿಡಿ ನೀವು, ಇದನ್ನು ಬೇರೆಯವ್ರನ್ನ ತನ್ನಿ, ಅವರು ಬಂದು ನನಗೆ ಏನಾದ್ರು ಅರ್ಜೆಂಟ್ ಕೆಲಸ ಇದ್ದಾಗ ಅವ್ರು ಬಂದು ಏನು ಹುಕುಂ ಮಾಡ್ತಾರೋ ನಾನು ಅದನ್ನು ಕೆಲಸ ಮಾಡೋ ಪ್ರಜೆ ಅಷ್ಟೇ ನಾನು ಅಂತ ಹೇಳ್ತಾರಲ್ಲ. ನಮ್ಮ ದೇಶದೊಳಗೆ ಇದೆಯಾ ಇಂಥದ್ದು? ಎಂಥ ದೊಡ್ಡ ದೊಡ್ಡವರು ಇದು ಇದ್ರು ಇದು ಅಮೇರಿಕಾದ, ನಿಮ್ಗೆ ಆ ಹಿಸ್ಟ್ರಿ ಓದಿದ್ರು ಗೊತ್ತಾಗ್ತದೆ. ಏನಿಲ್ಲ ಅಂತಂದರೂ ವಾಷಿಂಗ್ಟನ್ ಡಿ ಸಿ ಹತ್ರ ಅವನ ವಾಷಿಂಗ್ಟನ್ನ ನಮ್ಮ ಮನೆ ಅವನು ಹೊಲದ ಮನೆ ಇದೆಯಲ್ಲ ಅಲ್ಲಿಗೆ ಹೋದ್ರೆ ಇವೆಲ್ಲನೂ ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ. ನಮ್ಗೆ ಇಲ್ಲೆಲ್ಲ ಯಾರು ಹೇಳ್ತಲೇ ಇಲ್ಲ ಇದರೊಳಗೆ, ನಮ್ಮ ಅಲ್ಲಿ ಇತಿಹಾಸದ ಪಾಠ ಹೇಳೋರು ಯಾಕೆ ಇದನ್ನು ಹೇಳಬಾರ್ದು. ಹೀಗೆ ಪ್ರತಿ ದೇಶದೊಳಗೂ ಒಂದು ಭಾಳ ದೊಡ್ಡ ದೊಡ್ಡಿರುತ್ತೆ ಕಲಿಬೇಕಾದದ್ದು. ನಾವು ಅದರಿಂದ ನಮ್ಮ ದೇಶಕ್ಕೆ ನಾವು ಹೋಲಿಸಿ ನೋಡಿದ್ರೆ ಆವಾಗ ನಮ್ಮ ಮಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇದರೊಳಗೆಲ್ಲ ನಮಗೆ ಪ್ರವಾಸದಿಂದ ಭಾಳ ದೊಡ್ಡದು ಇದು. ನನಗೆ ಒಂದೊಂದು ದೇಶಕ್ಕೆ ಹೋದ್ರೂ ಆ ದೇಶದ ಇದೇನು ವಿಶೇಷ ಏನು ಅಂತ ಅನ್ನೋದೆಲ್ಲ ಗೊತ್ತಿದೆ, ಗೊತ್ತಾಗುತ್ತೆ ನಮಗೆ. ನಿಮಗೆ ಈಗ
ಚರಿತ್ರೆಯ ಬಗ್ಗೆಯೂ ಆಸಕ್ತಿ ಇದೆ. ಸಾರ್ಥ ಹಿಂದಿನ ಚರಿತ್ರೆಯನ್ನು ಇಟ್ಟರು 1200 ವರ್ಷದ ಹಿಂದಿನ ಚರಿತ್ರೆಯನ್ನು ಸಾರ್ಥದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಆಮೇಲೆ ಆವರಣದಲ್ಲಿ ಮೊಘಲರ ಕಾಲದ ಚರಿತ್ರೆ ಮತ್ತು ನಮ್ಮ ಕಾಲದ ವರ್ತಮಾನ ಎರಡನ್ನೂ ಮಿಕ್ಸ್ ಮಾಡಿದ್ದೆ. ಈ ವಿಶೇಷವಾಗಿ ಆವರಣವನ್ನು ಬೇರೆ ಬೇರೆ ಕಾರಣಗಳಿಗೆ ಚರ್ಚೆ ಮಾಡಿದರು, ಅದರ ಬಗ್ಗೆ ಹಲವಾರು ಪುಸ್ತಕಗಳು ಬಂದಿದ್ದವು. ಅಂದರೆ ಅದರಲ್ಲಿ ಬಳಸಿದಂಥ ವಿಶೇಷ ತಂತ್ರಗಳು, ಕಾದಂಬರಿಯ ಒಳಗೆ ಕಾದಂಬರಿ ಇರ್ಬೋದು ಅಥವಾ ಪ್ಯಾರಲಲ್ ಸ್ಟೋರಿಗಳನ್ನು ಹೇಳುವಂಥದ್ದು, ಈ ಥರದ ತಂತ್ರಗಳು ನಿಮ್ಮ ಒಂದು ವಿಶೇಷತೆ. ಆ ಹಿನ್ನೆಲೆಯಲ್ಲಿ ಕೇಳೋದು ನಾನು, ಈ ತಂತ್ರ ವೈವಿಧ್ಯವನ್ನು ಸಾಧಿಸಲಿಕ್ಕೆ ನೀವು ಈ ಉದಾಹರಣೆಗೆ ಭಾರತೀಯ ಕಾದಂಬರಿ ಇರ್ಬೋದು ಅಥವಾ ಈ ಸಾಹಿತ್ಯ ರಚನಾ ತಂತ್ರವನ್ನು ನೀವು ವಿಶೇಷವಾಗಿ ಅಧ್ಯಯನ ಮಾಡಿದ್ದುಂಟ ಅಥವಾ ಅದು ನಿಮಗೆ ತನ್ನಿಂತಾನೇ ಒದಗಿ ಬಂದಂಥ ಒಂದು ಕೌಶಲ್ಯವಾಗಿ? ಇಲ್ಲ, ಅದು ಬರಿತಾ ನಾನು ಮೊದಲು ಸ್ವಲ್ಪ ತಂತ್ರ ಅಂದರೆ ಏನು ಅನ್ನೋದಕ್ಕೆ ಕೆಲವು ಪುಸ್ತಕಗಳನ್ನು ಓದಿದ್ದೇನೆ. ಅದೇ ನಾನು ಇದರೊಳಗೆ ಬರೆದಿದ್ದೇನಲ್ಲ, ನಮ್ಮ ಭಿತ್ತಿಲಿ ಬರೆದಿದ್ದೇನಲ್ಲ, ವರ್ಲ್ಡ್ಸ್ ಬೆಸ್ಟ್ ಕಾದಂಬರಿಗಳು, ಅವನ್ನೆಲ್ಲ ಓದಿ ಅದ್ರ ಬಗ್ಗೆ ಇರುವಂಥ ವಿಮರ್ಶೆಗಳು ಅವನ್ನೆಲ್ಲ ಒಂದು ಹಂತದಲ್ಲಿ ಓದಿದೆ. ಆಮೇಲೆ ಬರಿತಾ ಬರಿತಾ ನನಗೆ ಹೊಳೆಯೋಕ್ಕೆ ಶುರುವಾಯಿತು ಅದನ್ನು. ಅದು ನಾನು ಹೀಗೆ ಬರೆದ್ರೆ ಓದುಗರಿಗೆ ನೇರವಾಗಿ ಮುಟ್ಟುತ್ತೆಯೇ, ಓದುಗ ಅದನ್ನು ಸ್ವೀಕರಿಸ್ತಾನೆಯೇ, ಅವನಿಗೆ ಸರಿಯಾಗಿ ಅರ್ಥವಾಗತ್ತೆಯೇ ಅಂತ ಅನ್ನೋದು ಆರಂಭದಲ್ಲಿ ಸ್ವಲ್ಪ ಅನುಮಾನವಿತ್ತು ನನಗೆ. ಆಮೇಲೆ ಓದುಗರ ರಿಯಾಕ್ಷನ್ನು ಇದನ್ನೆಲ್ಲ ನಾನು ನೋಡಿದ ಮೇಲೆ, ಇಲ್ಲ ನಮ್ಮ ಓದುಗರು ಪ್ರಬುದ್ಧರನೇ, ನಾನು ಏನು ಮಾಡಿದ್ರೂ ಅವ್ರಿಗೆ ಅರ್ಥವಾಗತ್ತೆ ಅಂತ ನಂಬಿಕೆ ಬಂದುಬಿಡ್ತು ನನಗೆ. ಅದರಿಂದ ಹೊಸ ಹೊಸ ತಂತ್ರಗಳು ಮಾಡೋಕ್ಕೆ ಶುರು ಮಾಡಿದೆ ನಾನು. ಸಾಹಿತ್ಯ ರಚನೆ ಅಥವಾ ನೀವು ವಿಶೇಷವಾಗಿ ಕಾದಂಬರಿಯನ್ನೇ ಕೇಂದ್ರೀಕೃತ ಮಾಡಿ ಕಾದಂಬರಿ ಪ್ರಕಾರದಲ್ಲೇ ಬರೆದ್ರಿ, ಸಾಹಿತ್ಯವನ್ನು ಬರೆಯಲು ಸರಿ, ಆದರೆ ಈ ಸಾಹಿತ್ಯ ವಿಮರ್ಶೆ ಮಾಡುವಾಗ ಯಾವ ಅಂಶಗಳನ್ನು ಗಮನಿಸಬೇಕಂತ ಅಂದರೆ, ಈಗ ಉದಾಹರಣೆಗೆ ನಮ್ಮಂಥ ಕಿರಿಯ ವಿಮರ್ಶಕರಿಗೆ ನೀವು ಕೊಡಬಹುದಾದ ಮಾರ್ಗದರ್ಶನ ಏನಂತ, ಸಾಹಿತ್ಯದಲ್ಲಿ ನಾವು ಏನನ್ನು ಹುಡುಕಬೇಕು, ಈಗ ಉದಾಹರಣೆಗೆ ಒಂದು ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಏನೋ ವಿಮರ್ಶೆ ಮಾಡಬೇಕಾದ್ರೆ ಆ ವಿಮರ್ಶೆ ಮಾಡುವವನ ಮನಸ್ಸಿನಲ್ಲಿ ಇರಬೇಕಾದಂಥ ಅಂಶಗಳೇನು, ವಿಮರ್ಶಕನ ಜವಾಬ್ದಾರಿಯನ್ನು ಹೇಗೆ ನೀವು ಗುರುತಿಸ್ತೀರಿ? ಒಂದೇನಂತ ಅಂದರೆ ಸಾಹಿತ್ಯ ಒಂದು ಕಲೆ, ಕಲೆಯನ್ನು ಕಲೆಯಾಗಿ ಮಾಡೋದು ಯಾವುದು, ರಸ. ಸಂಗೀತ ತಗೊಂಡ್ರೂ ರಸ, ನರ್ತನ ತಗೊಂಡ್ರೂ ರಸನೆಯ, ಅಥವಾ ನೀವು ಚಿತ್ರ ಇದನ್ನು ಒಂದು ದೇವಸ್ಥಾನ ಮತ್ತು ಶಿಲ್ಪ ಅದನ್ನೆಲ್ಲ ನೀವು ಅದನ್ನು ತಗೊಂಡ್ರೂ ರಸ. ಏನು ಅಂತಂದರೆ ನಮ್ಮನ್ನು ನಮ್ಮ ಒಂದು ಭಾವವನ್ನು ಅದು ಕೊಡುತ್ತೆ ಅದರಲ್ಲಿ, ಆ ಭಾವದಲ್ಲಿ ಔನ್ನತ್ಯನೂ ಇರುತ್ತೆ. ಆ ಔನ್ನತ್ಯಕ್ಕೆ ಹೋಗದೆ ಹೋದರೆ ಆ ಭಾವ ಅಷ್ಟು ಇದಾಗಿ ಬರೋದಿಲ್ಲ. ಇದರಲ್ಲಿ ಸಾಹಿತ್ಯ ರಸ ಇಲ್ಲದೆ ಇರುವಂಥದ್ದು ನೀವು ಏನು ಬರೆದ್ರೂ ಅದು ಸಾಹಿತ್ಯವಾಗೋದೇ ಇಲ್ಲ. ಅದಕ್ಕೆ ಯಾವ ನೀವು ಏನು ಬರೆದ್ರೂ ಯಾವ ಪ್ರತಿಯೊಂದು ಪೇಜ್ನೊಳಗೂ ಪ್ರತಿಯೊಂದು ಡೈಲಾಗ್ನೊಳಗೂ ರಸ ಅಂತ ಅನ್ನೋದು ಇರಲೇಬೇಕು. ಇಲ್ಲದೆ ಹೋದ್ರೆ ನಮಗೆ ಗೊತ್ತಾಗೋಗ್ಬಿಡುತ್ತೆ, ನನಗೆ ಗೊತ್ತಾಗುತ್ತೆ ಇದು ಬರೆಯುವಾಗ ಯಾಕೋ ಇದು ಬಹಳ ಡಲ್ ಆಗಿದೆ, ಇದು ಬಹಳ ಇದು ಡ್ರೈ ಆಗಿದೆ ಇದು ಹಾಗೆ ಅಂತಂದು ನನಗೆ ಗೊತ್ತಾಗುತ್ತೆ. ಅದು ಇದು ಸಾಹಿತ್ಯದೊಳಗೆ ಇರಲೇಬೇಕಾದದ್ದು. ಆಮೇಲೆ ಹಾಂ, ಹೌದೌದು, ಅಲ್ಲ ಇದು ಇದರಲ್ಲಿ ರಸ ಇದೆಯೇ ಇಲ್ವೇ ಅದು ಫಸ್ಟ್ ಕ್ರೈಟೀರಿಯನ್ನು. ಅದಿಲ್ಲದೇ ನೀವು ಇನ್ನು ಇದರೊಳಗೆ ಅದಿದೆಯಾ ಇದಿದೆಯಾ ಏನು ಇದು ಮಾರ್ಕ್ಸಿಸಮ್ ಇದೆಯಾ, ಜಾತಿವಾದ ಜಾತಿ ಇದೆಯಾ, ಇದು ಏನು ಮುಖ್ಯವಲ್ವೇ ಅಲ್ಲ, ರಸ ಇದೆಯೇ ಹಾಗೆ. ಆ ರಸನ ನೀವು ಅನುಭವಿಸಬೇಕಾದರೆ ನಿಮ್ಮ ಮನಸ್ಸಿಗೆ ಯಾವುದೇ ಥರದ ಪೂರ್ವಗ್ರಹ ಇರಬಾರ್ದು, ಆ್ಯಂಡ್ ವಿಶಾಲವಾದ ಇದಿರಬೇಕು, ಏನು ದೃಷ್ಟಿಕೋನ ಅವ್ರಿಗೆ ಇರಬೇಕು. ಒಂದು ಎರಡನೇದಾಗಿ ಮುಖ್ಯವಾದದ್ದು ಇದೇನೆ ಅಂತ ಅನಿಸುತ್ತೆ ನನಗೆ, ಅದು ರಸ. ನಾವೇನು ತಿಳ್ಕೊಂಡಿದ್ದೀವಿ ಅಂತಂದರೆ ರಸ ಅಂತ ಅನ್ನೋದು ಬಹಳ ಇದು ಯಾವುದು
ಯಾವುದೋ ಒಂಥರ ಫಾರ್ಮಲ್ ಎಮೋಷನಲ್ಲು ಇದು ಅಂತ ಹೇಳ್ತಿದ್ವಿ. ನಮಗೆ ಸಾಹಿತ್ಯದೊಳಗೆ ಮೌಲ್ಯಗಳು, ಜೀವನ ಮೌಲ್ಯಗಳು ಬೇಕು ಹಾಗೆ ಅಂತ ಎಲ್ಲ ಹೇಳ್ತಾರೆ. ಜೀವನ ಮೌಲ್ಯಗಳು ಇಲ್ಲದೇ ಇದ್ದರೆ ರಸ ಇರುವುದೇ ಇಲ್ಲ. ಯಾವುದೇ ಒಂದು ಅನುಭವ ರಸದ ಮಟ್ಟಕ್ಕೆ ಮುಟ್ಟಬೇಕಾದರೆ ಅದು ಜೀವನ ಮೌಲ್ಯವನ್ನೇ, ಪಾಸಿಟಿವ್ ಮೌಲ್ಯವನ್ನೇ ಕೊಡಬೇಕು. ನೆಗೆಟಿವನ್ನು ನೀವು ಏನಾದರೂ ಅಲ್ಲಿ ನೀವು ಕೊಡುಕ್ಕೆ ನೀವು ಹೋದರೆ ತಕ್ಷಣದೊಳಗೆ ಅದು ಅಗ್ಲಿ ಆಗಿಬಿಡುತ್ತೆ, ಬ್ಯೂಟಿ ಹೋಗ್ಬಿಟ್ಟು ಅಗ್ಲಿ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ, ಒಬ್ಬ ನಾನು ಆ ಪುಸ್ತಕದ ಹೆಸರು ಆತರ ಹೆಸರು ಮರ್ತಿದ್ದೇನೆ, ಒಂದು ಉದಾಹರಣೆ ಕೊಡ್ತಾನೆ. ಒಬ್ಬ ಅಮೆರಿಕಾದಲ್ಲಿ ಒಂದು ಸ್ಪೆಷಲೈಸ್ಡ್ ಹಾಸ್ಪಿಟ್ಲು, ಅದು ಸಿಫಿಲಿಸ್ ರೋಗಿಗಳಿಗೆ ಅಂತ. ಹಾಂ, ಗುಹ್ಯ ರೋಗಕ್ಕೆ ಅದು, ಅಲ್ಲಿರೋರೆಲ್ಲರೂ ಅದೇನೇ ಇದು ಆ ಕಾಯಿಲೆಯಿಂದ ಇರುವಂಥವ್ರೇ. ಅವ್ರಿಗೆ ಎಲ್ಲನೂ ಇರುತ್ತೆ, ಏನೋ ಆಹಾರ ಇದು ಇದು ಎಲ್ಲನೂ ಕೊಟ್ಟಿರ್ತಾರೆ. ಆದರೆ ಅವರ ಇದಕ್ಕೆ ಧಾರ್ಮಿಕ ಇದಕ್ಕೋಸ್ಕರವಾಗಿ ಒಂದು ಸಣ್ಣ ಚರ್ಚ್ ಚಾಪೆಲ್ ಅಂತಾರಲ್ಲ, ಅದು ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಆಸ್ಪತ್ರೆ ಮ್ಯಾನೇಜ್ಮೆಂಟ್ನವರು, ಒಂದು ದೊಡ್ಡ ಕಾಂಪೌಂಡ್ ಇರುತ್ತಲ್ಲ, ಒಂದು ಮೂಲೆ ಒಳಗೆ ಒಂದು ಚಾಪೆಲನ್ನು ಕಟ್ಟಿಸ್ತಾರೆ. ಕಟ್ಟಿಸಿ ಒಳಗಡೆ ಪೇಂಟಿಂಗ್ ಮಾಡಬೇಕು. ಅದಕ್ಕೆ ಒಬ್ಬ ಪ್ರಸಿದ್ಧನಾದಂಥ ಪೇಂಟರನ್ನು ಕರೆಸ್ಬಿಟ್ಟು, ನೋಡಪ್ಪ ಇದು ಇಂಥ ಪರ್ಪಸ್ಗೋಸ್ಕರ ಮಾಡಿರೋದು, ಇದು ಚರ್ಚು, ನಿನಗೂ ಗೊತ್ತಿದೆಯಲ್ಲ, ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ನೀನು ಏನು ಮಾಡ್ತೀವಿ ಮಾಡು ನೀನು ಅಂತ ಹೇಳ್ತಾರೆ. ಅವನು ಬುದ್ಧಿ ಉಪಯೋಗಿಸ್ತಾನೆ. ಬೈಬಲಲ್ಲಿ ಏನು ಹೇಳಿದೆ ಅಂತ ಅಂದರೆ, ಇದನ್ನು ಎಲ್ಲರ ಪಾಪವನ್ನೂ ಕೂಡ ಜೀಸಸ್ ತಾನು ಹೊತ್ತು ನಡೀತಾ ಇದ್ದಾನೆ. ಕ್ರಾಸ್ ಅಂದರೆ ಅದೇನೆ, ಅವನು ಹೊತ್ತು ನಡೀತಾ ಇದ್ದಾನೆ. ಇಲ್ಲಿರೋರು ಮಾಡಿರೋ ಪಾಪಗಳೆಲ್ಲ ಏನು, ಅದಕ್ಕೋಸ್ಕರ ತಾನೇ ಸಿಫಿಲಿಸ್ ರೋಗ ಬಂದಿರೋದು ಅಂತಂದು, ಜೀಸಸ್ಸು ಸಿಫಿಲಿಸ್ ರೋಗದಿಂದ ನರಳುತ್ತಾ ಇರೋ ರೀತಿಯಲ್ಲಿ ಅವನು ಪೇಂಟ್ ಮಾಡ್ತಾನೆ. ಸರಿ, ಎಲ್ಲನೂ ಆದಮೇಲೆ ಒಂದು ಸಂಡೇ ಆ ಚರ್ಚ್ ಓಪನಿಂಗು ಎಲ್ಲ ಆಗುತ್ತೆ, ಇವರನ್ನೆಲ್ಲ ಒಳಗಡೆ ಬಿಡ್ತಾರೆ. ಒಳಗಡೆಗೆ ಬಂದರೆ ಅದನ್ನು ನೋಡಿದವರಿಗೆ ಗಾಬರಿ ಆಗೋಗ್ಬಿಡುತ್ತೆ, ಯಾವನು ಈ ಪೇಂಟಿನ ಮಾಡ್ದವನು, ಅದೆಲ್ಲ ಕರಿ ಅವನು ಹಿಡಿದು ಹೊಡೆದು ಬಿಡಿ ಅವನ್ನ ಹಾಗೆ ಹೀಗೆ ಅಂತೆಲ್ಲ ಕೂಗಾಡ್ತಾರೆ. ಇದಕ್ಕೆಲ್ಲ ಅವರಲ್ಲಿ ಈ ಪೇಂಟಿಂಗನ್ನು ಚೆನ್ನಾಗಿ ಗೊತ್ತಿರುವಂಥ ಪೇಷಂಟ್ಸು ಕೆಲವರು ಇರ್ತಾರೆ. ಅವಾಗ ಇವನು ಕರೆದು, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪೇಂಟಿಂಗ್ ಅರ್ಥವಾಗುತ್ತೆ ಮುಂದೆ ಬನ್ನಿ ಅಂತಾರೆ. ಕೆಲವರು ಮುಂದೆ ಬರ್ತಾರೆ. ಅವಾಗ ಇವನು ಕೇಳ್ತಾರೆ, ಇದರೊಳಗೆ ಏನು ತಪ್ಪಿದೆ, ಗೆರೆ ಎಳೆದಿರೋದ್ರೊಳಗೆ ಆರ್ಟ್ ಇಲ್ವಾ ಇದೆ ಅಂತ ಹೇಳ್ತಾರೆ. ನಾನು ಬಣ್ಣ ಮಿಶ್ರ ಮಾಡಿರೋದ್ರೊಳಗೆ ಆರ್ಟ್ ಇಲ್ವೋ ಇದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೇನು ತಪ್ಪು ನೀವು ಕಂಡಿಡ್ತೀರ, ಟೆಕ್ನಿಕಲಿ ಹೇಳಿ ಅಂತಾನೆ. ಟೆಕ್ನಿಕಲಿ ಎಲ್ಲನೂ ಸರಿಯಾಗಿದೆ, ಎಲ್ಲನೂ ಸರಿಯಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಯಾಕೆ ನೀವು ಇದು ಮಾಡ್ತೀರಿ? ಬಿಕಾಸ್ ಇಟ್ ಈಸ್ ಅಗ್ಲಿ. ವಿ ಕಾಂಟ್ ಅಕ್ಸೆಪ್ಟ್ ಜೀಸಸ್ ಸಫರಿಂಗ್ ಫ್ರಮ್ ಸಿಫಿಲಿಸ್. ಅದು ಪಾಪ ಮಾಡಿರೋರು ನಾವು, ನಿಮ್ಮ ಪಾಪನೇ ಹೊರ್ತಾನೆ ಅಂತ ಅವನು ಜೀಸಸ್ ಅಂತ ಇದೆಯಲ್ಲ ಬೈಬಲಲ್ಲಿ ಹಾಗೆ ಅಂತ ಇವರು ಕೇಳ್ತಾರೆ. ನೋ ನೋ ನೋ, ನಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅದನ್ನು ಅಂತ ಹೇಳ್ತಾರೆ. ಅಂದರೆ ಏನು ತೋರಿಸುತ್ತೆ ಇದರಲ್ಲಿ? ರಸ ಎಲ್ಲಿ ನಿಮಗೆ ನೆಗೆಟಿವ್ ಅಪಮೌಲ್ಯವನ್ನು ನೀವು ಎತ್ತಿ ಅದನ್ನು ಮೆಚ್ಚಿಗೆ ತೋರಿಸ್ತಿರೋ ಅಪಮೌಲ್ಯಕ್ಕೆ, ಆವಾಗ ರಸ ಹೊರಟೋಗ್ಬಿಡುತ್ತೆ. ರಸ ರಸವಾಗಿ ಉಳಿಬೇಕಾದರೆ ಮೌಲ್ಯಗಳೇ ಇರಬೇಕು. ಅಪಮೌಲ್ಯ ಇರುವುದನ್ನು ನಾವು ಇದನ್ನು ವರ್ಣಿಸ್ಬೋದು, ರಾವಣನ್ನು ವರ್ಣಿಸಿದ್ದಾರೆ ವಾಲ್ಮೀಕಿಗಳು, ಆದರೆ ಅದು ಅಪಮೌಲ್ಯ. ಅದು ಅದನ್ನು ಅಪಮೌಲ್ಯ ಅಂತ ಹೇಳಿ ಅವರು ವರ್ಣಿಸಿದ್ದಾರೆಯೇ ಹೊರತು ಅದು ಮೌಲ್ಯ ಅಂತ ಅವ್ರು ಮಾಡಿಲ್ಲ ಅದರೊಳಗೆಲ್ಲ. ಆದ್ದರಿಂದ ರಸ ಸಿದ್ಧಾಂತವನ್ನು ನೀವು ಒಪ್ಕೊಂಡು ಬೇಕಾದರೆ ಅದು ಮೌಲ್ಯಗಳಿದ್ದಲ್ಲೇ ಅದು ರಸ ಉತ್ಪತ್ತಿ ಆಗೋದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಅದು ಉತ್ಪತ್ತಿ ಆಗೋದಿಲ್ಲ. ಅದರಿಂದ ನನ್ನ ಫಸ್ಟ್ ಕ್ರೈಟೀರಿಯನ್ನು ಇದು ರಸ, ಅದು ಬರಬೇಕಾದ್ರೆ
ಬೇರೆದೆಲ್ಲನೂ ಅದರ ಸ್ಟ್ರಕ್ಚರು ಬಂದ ಅದು ಇದು ಎಲ್ಲ ಬರುತ್ತೆ. ಇದು ಕೂಡ ಒಂದೊಂದು ಹಿಸ್ಟ್ರಿ ಆಫ್ ಲಿಟ್ರೇಚರ್ನೊಳಗೆ ಇದು ಬದಲಾವಣೆ ಹಾಕ್ಕೊಂಡು ಹೋಗುತ್ತೆ. ಯಾಕೆ ಅಂತಂದರೆ ಯಾವುದೋ ಈಗ ನೋಡಿ, ನಾನು ಇದರಲ್ಲಿ ಬಹಳ ಹಿಂದೆ ಅಂದರೆ ಗಂಭೀರವಾಗಿ ನಾನು ಸಾಹಿತ್ಯ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ನಲ್ಲ, ಆಗ ಈ ಒಂದು ಎಮಿಲ್ ಝೋಲಾದ್ದು ನಾನು ಅಂತ ಒಂದು ಕಾದಂಬರಿ ಓದ್ದೆ ನಾನು. ಅದರಲ್ಲಿ ಅದು ಅವನು ಕೊಟ್ಟೆ, ಅದು ರಿಯಲಿಸಮ್ ಇದರಲ್ಲಿ ಅವನು ಗಸ್ತಾಫ್ ಲೋಬೋ ಅಂತ ಇಬ್ಬರು ಫ್ರೆಂಚ್ನೊಳಗೆ ಈ ರಿಯಲಿಸ್ಟಿಕ್ ರೈಟಿಂಗನ್ನು ಬಹಳ ಪ್ರಚಾರ ಮಾಡಿದವರು ಅವರು. ಅದರೊಳಗೆ ಆ ನಾನು ಅನ್ನೋಳು ಒಬ್ಬಳು ಡಾನ್ಸರು, ಅವಳು ಡಾನ್ಸ್ ಮಾಡೋ ಆ ಥಿಯೇಟರ್ನೇ ಎಷ್ಟು ಚರ್ಚೆ ಮಾಡ್ತಾನೆ ಅದರೊಳಗೆಲ್ಲ. ಅದಕ್ಕೆ ಪರದೆ ಹಿಡ್ಕೊಂಡು ಎಳೆಯೋದು, ಅದು ಯಾವ ರೀತಿ ಪರದೆಗಳು ಅದನ್ನೂ ವರ್ಣನೆ ಮಾಡ್ತಾನೆ, ಕಣ್ಣಿಗೆ ಕಟ್ಟದಂಗೆ ವರ್ಣನೆ ಮಾಡಿರ್ತಾನೆ ಅವನು ಅದರೊಳಗೆಲ್ಲ. ಆ ಕಾಲಕ್ಕೆ ಬಹಳ ಒಂದು ಒಳ್ಳೆ ಬರವಣಿಗೆ ಅಂದರೆ ಒಂದು ಥರದೊಳಗೆ ಇದನ್ನು ಹೊಸದನ್ನು ಪ್ರವರ್ತನೆ ಮಾಡುವಂಥ ಬರವಣಿಗೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ದರು. ಆವಾಗ ನಾನು ಓದಿದ್ದೆ, ನಾನು ಮೆಚ್ಚಿದ್ದೆ ಅದನ್ನು. ಇತ್ತೀಚೆಗೆ ಒಂದೊಂದು ಸಲ ಇದರೊಳಗೆ ನಾನು ವಿದೇಶಕ್ಕೆ ಹೋದಾಗ ಒಂದು 20 ದಿವಸ ಒಂದೇ ಕಡೆ ಉಳಿಬೇಕಾಗಿ ಬಂದುಬಿಡ್ತು. ನಾನು ಯು ಕೆಯಲ್ಲಿ ನನ್ನ ಹತ್ರ ಬೇರೆ ಪುಸ್ತಕ ಇರಲಿಲ್ಲ. ಲೈಬ್ರರಿಗೆ ಹೋದರೆ ನನ್ನ ಪಾಸ್ಪೋರ್ಟ್ ತೋರಿಸಿ ನನ್ನ ಪುಸ್ತಕ ಬಾರ ಮಾಡ್ಬೋದು ಅಂದರೆ ಮಾಡಿ ತಗೊಂಡೋಗಿ ಅಂದರು ಅವರು. ಏನೂ ಇಲ್ಲ, ತಗೊಂಡೋಗಿ ಅಂದರು. ನಾನು ಇದನ್ನು ಭಾಳ ಹಿಂದೆ ಓದಿದ್ನಲ್ಲ ಅಂತ ಹೇಳಿಬಿಟ್ಟು ನಾನು ಪುಸ್ತಕನ ನಾನಾ ಪುಸ್ತಕ ತಗೊಂಡು ಬಂದು ಓದಕ್ಕೆ ಶುರು ಮಾಡಿದ್ರೆ ಬೋರ್ ಹೊಡಿಯೋಕ್ಕೆ ಶುರು ಮಾಡಿಬಿಡ್ತದೆ. ಏನೇ ವರ್ಣನೆ ಮಾಡಿ ಪರದೆ ಎಳಿಯೋದು ಹೀಗಂತೆ, ಅದಕ್ಕೆ ಇಂಥ ಹುರಿ ಕಟ್ಟಿದ್ರಂತೆ, ಇಂಥ ಹುರಿ ಬಣ್ಣ ಹೀಗಿತ್ತಂತೆ ಅಂತ ಅಂದರೆ ಹೀಗೆ ಟೆಕ್ನಿಕ್ ಅಂತ ಅನ್ನೋದು ಹಳೇದಾಗಿ ಹೋಗ್ಬಿಡುತ್ತೆ. ಹೊಸ ಟೆಕ್ನಿಕ್ಕು ಈಗ ಏನಾಗುತ್ತೆ ಅಂತ ಅಂದರೆ ಎಲ್ಲೆಲ್ಲಿಂದಲೂ ಟೆಕ್ನಿಕ್ ಬರವಣಿಗೆ ಟೆಕ್ನಿಕ್ಗಳು ಬಂದುಬಿಡುತ್ತೆ. ಈಗ ಸೈನ್ಸ್ ಬರವಣಿಗೆ ಮಾಡೋರು ಒಂದು ಟೆಕ್ನಿಕಲ್ ಬರೆದಿರಬಹುದು, ಅಥವಾ ಫಿಲಮ್ ಅಂತೂ ಈ ಫ್ಲ್ಯಾಶ್ ಬ್ಯಾಕು ಅದು ಇದು ಎಷ್ಟು ಥರದ ಟೆಕ್ನಿಕ್ಗಳು ಬಂದಿರಬಹುದು. ಹೀಗಾಗಿ ಇವಾಗ ಏನೇನು ಬೇರೆ ಬೇರೆ ಟೆಕ್ನಾಲಜಿಯಲ್ಲಿ ಬಂದಿರ್ತಲ್ಲ ಅವು ಎಲ್ಲ ನಂಬರ್. ಆಮೇಲೆ ನ್ಯೂಸ್ ಪೇಪರ್ನವರು ಎಷ್ಟು ಹೊಸ ಹೊಸ ಟೆಕ್ನಿಕ್ಗಳು ಮಾಡಿರ್ತಾರೆ, ನಮಗೆ ಗೊತ್ತಿಲ್ಲದಾಗ ನಾವು ಅವರಿಂದ ಕಲ್ತಿರ್ತೀವಿ. ಹೀಗಾಗಿ ಅದು ಬರವಣಿಗೆ ಟೆಕ್ನಿಕ್ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಅದರಲ್ಲಿ ನಾವು ಏನು ಹೊಸದು ಹೇಳ್ತಾ ಇದ್ದೀವಿ, ಏನು ರಸ ಬರ್ತಾ ಇದೆ, ಯಾವ ಮೌಲ್ಯವನ್ನು ನಾವು ಹೇಳ್ತಾ ಇದ್ದೀವಿ. ಮೌಲ್ಯ ಹೇಳದೇ ಇರುವಂಥ ಯಾವುದೂ ಸಾಹಿತ್ಯ ಕೃತಿ ಇರೋದಿಲ್ಲ. ಆದ್ದರಿಂದ ಈ ರಸ ಸಿದ್ಧಾಂತ ಇದೆಯಲ್ಲ, ಅದು ಈ ಮೌಲ್ಯಕ್ಕೆ ವಿರೋಧ ಅಥವಾ ಐಡ್ಲ್ ಎಮೋಷನ್ ಅಲ್ಲ ಅದು. ಅದು ಮೌಲ್ಯಗಳನ್ನು ಒಳಗೊಂಡ ಎಮೋಷನ್ನು ಅದು. ಅದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಹಾಗಾದರೆ ನಾನು ಅದನ್ನು ಈಗ ಹೀಗೆ ಅರ್ಥ ಮಾಡಿಕೊಳ್ಬೋದು, ಮೌಲ್ಯ ಮತ್ತು ರಸ ಎಲ್ಲಿದೆ, ಹೇಗಿದೆ, ಯಾಕೆ ಇದೆ ಅಂತ ಹೇಳುವುದನ್ನು ವಿಮರ್ಶೆಗೆ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು, ಅದನ್ನು ಹುಡುಕಲಿಕ್ಕೆ ಆತ ಪ್ರಯತ್ನ ಮಾಡಬೇಕು ಅಂತ. ಆ ದೃಷ್ಟಿಯಿಂದ ನೋಡಿದರೆ ನಮ್ಮ ಈಗಿನ ಸಾಹಿತ್ಯ ಬೋಧನೆ, ನೀವು ಸಾಹಿತ್ಯದ ತರಗತಿಯಿಂದ ಅದು MA ಇರ್ಬೋದು, ಖುಷಿ ಎಲ್ಲ ಭಾಷೆಗಳಲ್ಲೂ ಕೂಡ ಆಮೂಲಾಗ್ರವಾಗಿ ಬದಲಾಗಬೇಕೋ ಏನು. ಹೌದು, ಯಾಕೆಂದರೆ ಈ ಹಿನ್ನೆಲೆಯಲ್ಲಿ ಈಗ ನಮ್ಮ ಸಾಹಿತ್ಯಕ್ಕೆ ಸಂಬಂಧಿಸಿದ ಅಕಾಡೆಮಿಗಳಿವೆ, ಪರಿಷತ್ತುಗಳಿವೆ, ಬೇರೆ ಬೇರೆ ಭಾಷಾ ಅಕಾಡೆಮಿಗಳಿವೆ. ಅವುಗಳು ಈ ಸಾಹಿತ್ಯವನ್ನು ಸಾಹಿತ್ಯವಾಗಿ ಸಾಹಿತ್ಯಕ್ಕೊಂದು ಸ್ವಾಯತ್ತ ಅಸ್ತಿತ್ವ ಉಂಟು ಅಂತ ಹೇಳುವ ನೆಲೆಯಲ್ಲಿ ನೋಡುವ ಹಾಗೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ನೋಡಿ. ಈ ಅಕಾಡೆಮಿ ಇದಲ್ಲ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ಡೆಮಾಕ್ರಸಿ, ಇದರೊಳಗೆ ಅದರೊಳಗೆ ಬಂದು ಸೇರ್ಕೊಂಡಿರೋರು ಕೂಡ ಅವರೇ, ಅವರದ್ದೇ ಏನೇನೋ ಸೋಷಿಯಾಲಜಿಗಳು ಇರ್ತವೆ. ಆಮೇಲೆ ಯೂನಿವರ್ಸಿಟಿಗಳಲ್ಲೂ ಇವಾಗೆಲ್ಲ ಬರೀ ಆ ಸೋಷಿಯಾಲಜಿ ಆಫ್ ಲಿಟ್ರೇಚರು ಆಗಿರುತ್ತೆ ಹೊರತು ಅಲ್ಲೂ ಏನೂ ಇರೋದಿಲ್ಲ. ಇದನ್ನು ಖಾಸಗಿಯಾಗಿ ಸಾಹಿತ್ಯದಲ್ಲಿ ಆಸಕ್ತಿ ಇಟ್ಕೊಂಡಿರುವಂಥ ತರುಣರು ಇದ್ದರೆ ಅವರನ್ನು ಕರೆದು ನೀವು ಅವರಿಗೆ ನೀವು ಪ್ರೈವೇಟಾಗಿ ಹೇಳಬೇಕು, ಇದನ್ನು ಉದಾಹರಣೆಗಳನ್ನು ಕೊಟ್ಟು ಇಂಥ ಪುಸ್ತಕ ಓದಿ ಅಂತ. ಆ ಪುಸ್ತಕದ ಕೆಲವು ಭಾಗಗಳನ್ನು ಓದಿ ನೋಡಿ, ಇದರೊಳಗೆ ಯಾವ ಚೆನ್ನಾಗಿ ಇದು ಬಂದಿದೆ
ಈ ಥರದ ಅವ್ರಿಗೆ ಹೇಳಬೇಕು ಅಷ್ಟೇ, ಇಲ್ಲದೇ ಇದ್ರೆ ಬೇರೆ ದಾರಿ ಇಲ್ಲ. ತುಂಬ ಹೊತ್ತು ಮಾತಾಡಿದ್ವಿ ನಮ್ಮ ಜೊತೆ. ಮತ್ತೊಮ್ಮೆ ನಿಮಗೆ ಇತ್ತೀಚೆಗೆ ಘೋಷಣೆಯಾದಂಥ ನೃತ್ಯ ಪ್ರಶಸ್ತಿಗೆ ಅಭಿನಂದನೆಗಳನ್ನು ಎಲ್ಲ ಸಮಸ್ತ ಕನ್ನಡಿಗರ ಮತ್ತು ನಿಮ್ಮ ಅಭಿಮಾನಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಇನ್ನಷ್ಟು ವರ್ಷ ನೀವು ಕನ್ನಡದ ಸಾಹಿತ್ಯ ಕೃತಿಯನ್ನು ಕೃಷಿಯನ್ನು ಮಾಡಿ ನನಗೆ ಓದುಗರಿಗೆ ರಸದೌತನವನ್ನು ನೀಡಿ ಅದನ್ನು ಬೇಡಿಕೊಳ್ತಾ ಬಹುಶಃ ಈ ಮಾತುಕತೆಯನ್ನು ನಾವು ಮುಗಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ.